व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदेरंशविप्लावय नमामाविर्भूयात् अनघमहिमामानसेवाकधीशः नमस्ते प्राणेश प्रणतविभवा यावनिमगा नमः स्वामिन् रामप्रियतमनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदृशन्नो जय जय श्री गुरुभ्यो नमः। जन्माद्य सेतोन्वयादितरतश्चार्तेषु विज्ञस्वराणतेने ब्रह्मरदायादि कवये मुह्यन्तियं सूरयः तेजो वारिमृदामिता विनिमयो यत्र त्रिसर्गो मृषा धाम्ना स्वेन सदा निरस्तकुवकं सत्यं परं धीमहि नारायणं नमस्कृत्य धनञ्जयं नरोत्तमं देवीं सरस्वतीं व्यासं ततो जयमुदीरये। भागवतद चिंतकरिगे वंदनेगळु। अनेक रूपगळल्लि नेलेगोंड भगवंतन अद्भुतवाद रूप विशेषगळन्नु ध्रुव ಏಕಾಕಿಯಾಗಿ ದೇವರೆದುರು ನಿಂತು ನೋಡಿ ಅನುಭವಿಸಿ ಮತ್ತೆ ಮತ್ತೆ ನಮನಗಳನ್ನು ಸಲ್ಲಿಸಿದ್ದಾನೆ. ನಾನಾ ರೂಪದ ಪ್ರಕಾರಗಳನ್ನು ಮತ್ತೆ ಬಣ್ಣಿಸಿದ್ದಾನೆ ವಿಶದವಾಗಿ. ಅಂತ ನಾನಾ ರೂಪನಿಗೆ ನಮಸ್ಕಾರ ಅಂತ ಹೇಳಿ ಮೊದಲು ಅನೇಕ ರೂಪಗಳ ಬಗ್ಗೆ ಅನುಸಂಧಾನ ಮಾಡಿದವನೇ ಮುಂದು ಭಗವಂತನ ಅನೇಕ ರೂಪಗಳ ಚಿಂತನೆ ಮಾಡುತ್ತಾನೆ. ಭಗವಂತನ ನಾನಾ ರೂಪಗಳು ರೂಪಶಬ್ದದ ಧಾತ್ವಾರ್ಥದ ಮೇಲೆ ಒಂದು ಅಪೂರ್ವವಾದಂತಹ ನಾನಾ ರೂಪ ಶಬ್ದಕ್ಕೆ ಅರ್ಥ ಇದೆ. ರೂಪ ವಿಮೋಹನೆ ಅಂತ ನಾವು ಯೋಚನೆ ಮಾಡಿಕೊಂಡ್ರೆ ಅರ್ಥ ಮಾಡಿದರೆ ಮೋಹಗೊಳಿಸ್ತಾನೆ ಎನ್ನುವ ಅರ್ಥದಲ್ಲಿ ರೂಪಯತಿ ಅಂದರೆ ಒಂದು ದೃಷ್ಟಿಯಿಂದ ವಿಮೋಹಯತಿ ಅಂತ ಮಾಡಬೇಕು ಚಿಂತನೆ. ಬಹಳ ಬಗೆಯಿಂದ ಭಗವಂತ ಮೋಹಗೊಳಿಸ್ತಾನೆ ಮತ್ತು ಬಹಳ ಜನರನ್ನು ಬಹಳ ಪ್ರಕಾರದವರನ್ನು ಮೋಹಗೊಳಿಸ್ತಾನೆ. ಭಗವಂತ ಅವನದ್ದೇ ಆದ ಒಂದು ರೂಪ ವಿಶೇಷ ಇದೆ, ಮೋಹಗೊಳಿಸಿದ್ದು ರೂಪ. ಸ್ತ್ರೀ ರೂಪದಲ್ಲಿ ಮೋಹಿನಿ ಇದೆ, ಪುರುಷ ರೂಪದಲ್ಲಿ ಬುದ್ಧ ಇದೆ. ಇನ್ನೂ ಇಲ್ಲ ಅಲ್ಲ, ಇನ್ನೂ ಇದೆ. ಎಲ್ಲ ಅವತಾರಗಳ ಚಿಂತನೆ ಮಾಡ್ತಾ ಬಂದರೂ ಗೊತ್ತಾಗ್ತದೆ, ಋಷಭಾವತಾರದಲ್ಲಿಯೂ ಭಗವಂತ ಮೋಹಗೊಳಿಸಿದ್ದಾನೆ. ಹಾಗಾಗಿ ಅಸ್ನಾನ ಅನಾಚಮನ ಇವೆಲ್ಲ ಜನರನ್ನು ಕಲಿಸಿದ್ದೇ, ಮೈಲಿಗೆ ಮಾಡಲು ಹೇಳಿಕೊಟ್ಟದ್ದೇ ದೇವರು ಎನ್ನುವ ಮಟ್ಟಿಗೆ ಭಾಗವತ ಧರ್ಮಬಾಹಿರರ ಬಗ್ಗೆ ಭಗವಂತನ ಮೋಹನೆಯನ್ನು ತೋರಿಸಿಕೊಟ್ಟಿದೆ. ಶಿವನನ್ನೇ ಮೋಹಗೊಳಿಸಿದ ಮೋಹಿನಿ ರೂಪದ ಚಿಂತನೆ ಬಹಳ ದೊಡ್ಡ ಕಥೆಯೇ ಭಾಗವತದಲ್ಲಿ. ಹೀಗೆ ಭಗವಂತ ಕೃಷ್ಣಾವತಾರದಲ್ಲಿಯೂ ಜನರನ್ನು ಮೋಹಗೊಳಿಸಿದ್ದಾನೆ, ರಾಮಾವತಾರದಲ್ಲಿಯೂ ಜನರನ್ನು ಮೋಹಗೊಳಿಸಿದ್ದಾನೆ ತಾನು ಸೀತೆಯನ್ನು ಹುಡುಕುವ ಪರಿಯಲ್ಲಿ. ಹೀಗೆ ಅನೇಕ ಅವತಾರಗಳಲ್ಲಿ ಭಗವಂತ ಜನರನ್ನು ತಪ್ಪು ತಪ್ಪಾಗಿ ಅರ್ಥ ಆಗುವಂತೆ ಮಾಡಿದ್ದಾನೆ. ಮೋಹ ಅಂದರೆ ಹಾಗೆ ಸರಿಯಾಗಿ ಗೊತ್ತಾಗುವುದಿಲ್ಲ. ಜನ್ಮ ಕರ್ಮ ಚಮೇ ದಿವ್ಯ ಏವಂ ಯೋವೇತ್ತಿ ತತ್ವತಃ ಇಲ್ಲ, ಸರಿಯಾಗಿ ತಿಳ್ಕೊಂಡಾಗ ಮಾತ್ರ ಭಗವಂತನನ್ನು ಅಂತ. ಹಾಗೆ ಭಗವಂತನೇ ಉಳಿದವರನ್ನು ಮೋಸಗೊಳಿಸುತ್ತಾನೆ, ಮೋಹಗೊಳಿಸುತ್ತಾನೆ ಅನ್ನುವ ಮೂಲಕ ಅರ್ಥವನ್ನು ಹೇಳಲಿಕ್ಕಾಗುತ್ತೆ. ಇದು ನಾನಾ ರೂಪಾಯ ಅಂತ ಚಿಂತನೆ ಮಾಡಿದ್ದವ. ಏನು ಬೆರಗು, ಏನು ಬೆಡಗು ನಿನ್ನದು, ಎಷ್ಟು ಜನರನ್ನೆಲ್ಲ ನೀನು ಹೇಗೇಗೋ ಬಗೆ ಬಗೆಯಿಂದ ತನ್ನ ಶನಪಾನಗಳಿಂದ ವೇಷಗಳಿಂದ ಮಾತುಗಳಿಂದ ಚರ್ಯೆಗಳಿಂದ ಎಲ್ಲದರಿಂದಲೂ ಭಗವಂತ. ಹೀಗೆ ಭಗವಂತನ ವೈಶಿಷ್ಟ್ಯ ಇದೆ ಎನ್ನುವುದನ್ನು ಈ ಅರ್ಥ ಉಲ್ಲೇಖ ಮಾಡುತ್ತೆ. ಬೇಕೆಂದರೆ ಕೆಲವು ಅವತಾರಗಳ ಬಗ್ಗೆ ಶಬ್ದಗಳನ್ನು ಹೇಳಿ ಇಂಥ ಕಡೆ ಇಂಥ ಕಡೆ ಹೀಗೀಗೆ ಇದೆ ಅಂದ. ಮತ್ಸ್ಯನಾಗಿ ಬಂದಾಗ ವೈವಸ್ವತನನ್ನು
ಮೋಹುಗೊಳಿಸಿಲ್ಲೇನು? ಸಣ್ಣಾಗಿ ತನ್ನ ಅಂಗೈಯಗಲದಲ್ಲಿ ಸಿಕ್ಕಿದ ಮೀನದು ಬೆಳೆಯದು ಬೆಳೆದು ಹೊತ್ಕೊಂಡೋಗುವಾಗೆ ಆಗಿತ್ತು ಅಂತ ಮಹಾಭಾರತ ಹೇಳುತ್ತೆ. ಅಷ್ಟು ಸುಲಭವಾದ ವಾಸನೆ ಇಲ್ಲದ ಸಂಗತಿಯಾಗಿ ಹಗುರವಾಗಿತ್ತದು, ಎಷ್ಟು ದೊಡ್ಡದಾದರೂ ಅಂತ. ಹೀಗೆ ಭಗವಂತನ ಮೋಹರೂಪಗಳು. ಅಮೃತ ಕಲಶ ಇಟ್ಕೊಂಡು ಬಂದ ಧನ್ವಂತರಿ ದೈತ್ಯರು ಹೇಳ್ಕೊಂಡಾಗ ದುರ್ಬಲನಂತೆ ಪ್ರವರ್ತಿಸಲಿಲ್ಲೇನು, ಗಟ್ಟಿಡ್ಕೊಂಡಿಲ್ಲ ಅಂತ ಹೇಳ್ತೇವೆ. ಹಿಂದೆ ಎಳೆದು ತರಬಹುದಿತ್ತು ಹೇಳ್ತೇವೆ. ಬೇಡ ಇರಲಿ, ದೈತ್ಯರಿಗೆ ತಾನು ಅಸಹಾಯಕ ಇದ್ದೇನೆ ಅಂತ ಅರ್ಥ ಆಗುವ ಹಾಗೆ ಆಗಲಿ ಹೇಳಿಕೊಂಡ ಹಾಗೆ. ಹೀಗೆ ಭಗವಂತ ಅನೇಕ ಅವತಾರಗಳಲ್ಲಿ, ಆದ್ದರಿಂದ ಭಗವಂತ ನಾನಾ ರೂಪಗಳು ಅಂತ ಕರೆಯುವುದು, ಬಗೆ ಬಗೆಯ ಮೋಹಗೊಳಿಸುವ ರೂಪವುಳ್ಳವನು, ಬಗೆ ಬಗೆಯ ಜನರನ್ನು ಮೋಹಗೊಳಿಸ್ತಾನೆ ಮೋಸಗೊಳಿಸ್ತಾನೆ. ಪರಶುರಾಮನಾಗಿ ಭೀಷ್ಮ, ದ್ರೋಣ ಇವರೆಲ್ಲ, ಕರ್ಣನು ಅತ್ತ ಮೋಹಗೊಳ್ಳುವಂತೆ ಆಗಿದೆ. ಅದರಂತೆ ರೂಪಕ್ರಿಯಾಯ ಅನ್ನುವ ಧಾತ್ವರ್ಥ ಮಾಡಿಕೊಂಡ್ರೆ, ರೂಪಕ್ರಿಯಾಯಾಮ್ ಎನ್ನುವುದು ನುರೂಪದ ಅರ್ಥದಲ್ಲಿ ಬಂದದ್ದು ಹೇಳಿದ್ರೆ ಅದು ಆಗುತ್ತೆ. ನಾನಾ ಜನರನ್ನು ರೂಪಯತಿ, ರೂಪವತಃ ಕರೋತಿ, ನಾನಾ ವಿಧೈಹಿ ರೂಪಯತಿ, ರೂಪವುಳ್ಳವರನ್ನಾಗಿಸ್ತಾನೆ ಅವರವರನ್ನು ಅವರವರ ರೀತಿಯಲ್ಲಿ. ರೂಪ ಕೊಟ್ಟವ ದೇವರು ಅನ್ನುವ ಹಾಗೆ ಒಂದು ರೂಪದಾಗಿ ಒಂದು ರೂಪ ಇಲ್ಲ. ರೂಪಂ ರೂಪಂ ಪ್ರತಿರೂಪೋ ಬಹುವ ಅಂತ ಎಲ್ಲ ಎಲ್ಲ ಅಂದರೆ ಎರಡು ಬಗೆಯಿಂದಲೂ ಸೃಷ್ಟಿ ಜಡದಲ್ಲೇ ಆಗ್ತಾ ಇದ್ರು ಜೀವರಾಶಿಗಳಿಗೆ ಕೊಟ್ಟಿರತಕ್ಕಂತಹ ಭೌತವಾದ ಪ್ರಾಕೃತವಾದ ದೇಹಗಳ ರೂಪ ಉತ್ಪತ್ತಿ ಭಗವಂತನಿಂದ. ಜಡಕ್ಕೂ ರೂಪಗಳನ್ನು ಕೊಡುತ್ತಾನಲ್ಲ. ಒಬ್ಬ ಕುಂಬಾರ ಮಣ್ಣಿನ ರಾಶಿಗಳಲ್ಲಿ ಅನೇಕ ಆಕಾರಗಳನ್ನು ಕೊಡುವ ಮೂಲಕ ದೊಡ್ಡ ಗಾತ್ರದ ಸಣ್ಣ ಗಾತ್ರದ ಹಂಡೆ ಮಡಕೆ ತಂಬಿಕೆ ಕೊಡಪಾನ ಲೋಟೆ ಹೀಗೆ ಅನೇಕ ಆಕಾರಗಳನ್ನು ಕೊಡ್ತಾನೆ. ಅಂದರೆ ಜಡದಲ್ಲಿನ ರೂಪದ ಕೆತ್ತನೆ ಅದು ಭಗವಂತನಿಂದ. ಜೀವರಿಗೆ ಸಂಬಂಧಪಟ್ಟಂತಹ ಜಡದೇಹಗಳ ಕೆತ್ತನೆಯು ಭಗವಂತನಿಂದ. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರಂತ ಗುಣ ಪರಮಃ ಹೇಳಿದ್ದ ಈ ನೆಲೆಯಲ್ಲಿ ಭಗವಂತ ಕೊಡತಕ್ಕಂತಹ ರೂಪಗಳು ಎಷ್ಟು ಚಿತ್ರ ವಿಚಿತ್ರವಾಗಿದೆ ಅಂತ ಅದನ್ನು ನೋಡಿಯೇ ದೇವರ ವೈವಿಧ್ಯವನ್ನು ದೇವರ ವೈಶಿಷ್ಟ್ಯವನ್ನು ನೋಡಲಿಕ್ಕೆ ಬರುತ್ತೆ. ಪ್ರಾಣಿ ಪ್ರಪಂಚ, ಪ್ರಾಣಿಯ ಬಣ್ಣದ ಪ್ರಪಂಚ, ಮೊಟ್ಟೆ ಪಕ್ಷಿಗಳು ಅವುಗಳ ವಿನ್ಯಾಸಗಳು, ಹಕ್ಕಿಯ ಪ್ರಪಂಚಕ್ಕೋದ್ರೆ ಒಂದೊಂದು ರೀತಿಯಿಂದ ಹಕ್ಕಿ ಕುಣಿತಾವೆ, ಕುಪ್ಪಳಿಸ್ತಾವೆ, ಹಾರತಾವೆ, ನೆಗಿತಾವೆ, ಮುಚ್ಚಿಕೊಳ್ಳುತ್ತಾವೆ, ಬಿಚ್ಚಿಕೊಳ್ಳುತ್ತಾವೆ, ಎಷ್ಟೆಲ್ಲ ಗೌಚಿಗಳನ್ನು ನಡೆಸಿಕೊಡುತ್ತವೆ. ಇವೆಲ್ಲವೂ ಸಹ ಭಗವಂತನ ಕೈಯಲ್ಲಿದೆ ಅಂತ ಹೇಳ್ತಾರೆ. ಒಂದೊಂದನ್ನು ಗುರುತಿಸುವುದಲ್ಲ. ನವಿಲಿನ ಗರಿಯ ಪಟ್ಟೆ ಇರಲಿ, ಅಥವಾ ಜೀಬರದ ಮೈಯ, ಅಥವಾ ಹುಲಿಯ ಪಟ್ಟೆ, ಹೀಗೆಲ್ಲ ಅದರ ವಿನ್ಯಾಸಗಳು, ವಿಕಾರ ರೂಪಗಳು ನೋಡುವಾಗ ಅಸಹ್ಯ ಆಗುವಾಗೆ ನಮಗೆ ಕೆಲವೊಮ್ಮೆ. ಎಷ್ಟು ಸಣ್ಣ ಗಾತ್ರ ಇರುವೆಯ ಗಾತ್ರ, ಅದಕ್ಕೂ ಎಷ್ಟು ಕಾಲುಗಳು, ಎಷ್ಟು ದೊಡ್ಡ ಗಾತ್ರ ಖಡ್ಗಮೃಗವೋ ಇನ್ನಿತರ ಪ್ರಾಣಿಗಳು, ಎಷ್ಟು ಉದ್ದನೆಯ ಒಂದು ದೊಡ್ಡ ಮರದಷ್ಟು ಉದ್ದನೆಯ ಮೊಸಳೆ ಅಡ್ಡಕ್ಕೆ ಮರ ಓಡಿ ಬಂದಾಗೆ ಕಾಣುವ ಹಾಗೆ ದೂರದಿಂದ, ಹೀಗೆಲ್ಲ ಬಹುಬಗೆತನವನ್ನು ಭಾಗವತ ಸೃಷ್ಟಿಯ ಪ್ರಪಂಚದಲ್ಲಿ ಹೇಳಿದ ಹಾಗೆ ಏಕೇಚೋ ಭಯಾದತಃ ಅಂತ. ಎರಡು ಕಡೆಯಲ್ಲಿ ಹಲ್ಲಿರುವ, ಒಂದೇ ಕಡೆ ಹಲ್ಲು, ಉಗುರುಗಳೆರಡರ ಒಂದು ಉಗುರಿನ, ಐದು ಉಗುರಿನ, ನಾಲ್ಕು ಕಾಲಿನ, ಆರು ಎಂಟು ನೂರಾರು ಕಾಲಿನ ಈ ಪ್ರಾಣಿಗಳ ಪಕ್ಷಿಗಳ ಪ್ರಪಂಚ. ಬಾಲ ಇದ್ದ ಇಲ್ಲದ, ಕೊಂಬು ಇದ್ದ ಇಲ್ಲದ, ದಂತ ಬೇರೆ ನೋಡಿ. ಆನೆಯ ವೈಶಿಷ್ಟ್ಯ ಒಂದೊಂದನ್ನು ಗುರುತು, ಯಾವುದೇ ಪ್ರಾಣಿಯಲ್ಲಿ ಒಂದು ವೈಶಿಷ್ಟ್ಯವನ್ನು ಗುರುತಿಸುವಷ್ಟು ಸಮಾನತೆ ಇಲ್ಲದ ಹಾಗೆ. ಬಾಲದಲ್ಲಿ ನೋಡಿ, ಕುದುರೆ ಬಾಲ ಅಂದಾಗ ಅದರದೊಂದು ಕಥೆಯೇ ಬೇರೆ. ಹೀಗೆ ಪ್ರತಿಯೊಂದರಲ್ಲಿ ಗೌಜಿಯನ್ನು
ಗಮ್ಮತ್ತನ್ನಿಟ್ಟು ಹೋದ ಭಗವಂತ. ಇದನ್ನು ಗುರುತಿಸಿ ನಾನಾ ರೂಪಾಯ ಅಂತ ಕರೆದ್ರು. ಇದು ಇವನಿಗೆ ತುಂಬ ಇಷ್ಟವಾದ ಅರ್ಥ. ಧ್ರುವ ಅದನ್ನು ಕಂಡ ಅನುಭವಿಸಿದ ಅರ್ಥ ಅದು. ಸುತ್ತಮುತ್ತಲು ನೆಲೆಗೊಂಡ ಆತನ ಕಾಡಿನಲ್ಲಿ ನೆಲೆ ನಿಂತ ಮರಗಳು, ಪ್ರಾಣಿ ಪ್ರಪಂಚಗಳು, ಪಕ್ಷಿಗಳು, ಕ್ರಿಮಿಕೀಟಗಳು, ಮನುಷ್ಯರಲ್ಲಿ ಏನು ಒಂದೇ ಬಗೆ, ತಲೆ, ಕೈಕಾಲು, ಕಣ್ಣು, ಮೂಗು, ಅದರಲ್ಲೇನೋ ವ್ಯತ್ಯಾಸ ಉಂಟು, ಗಾತ್ರದಲ್ಲಿ, ಹೊಳಪಿನಲ್ಲಿ, ಅದೆಲ್ಲ ಸರಿ. ಸಣ್ಣ ಕಣ್ಣು, ದೊಡ್ಡ ಕಣ್ಣು, ಮೆಳ್ಳೆ ಕಣ್ಣು, ಎದ್ದು ಕಣ್ಣು, ಮೂಗಿನಲ್ಲಿ ನೋಡಿ ಎಷ್ಟು ಬಗೆ, ಕೂತಾಗಿ, ಎದ್ದಾಗಿ, ಬಿದ್ದಾಗಿ, ಓಡಿದಾಗಿ, ನಿಂತಾಗಿ ಎಲ್ಲ. ಅಂತೂ ಒಟ್ಟಾರೆ ಇಷ್ಟೇ, ಕಣ್ಣು ಮೂಗುಗಳನ್ನೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬೇಕಿಷ್ಟು. ಪ್ರಾಣಿಗಳಲ್ಲಿ ಎಲ್ಲ ಹಾಗಲ್ಲ. ಬಾಲದ ಲೆಕ್ಕಾಚಾರ ಮಾಡಿದರೆ ಎಷ್ಟು ಉದ್ದ ಬಾಲ ಉಂಟು ಅಂತ ಹರಿದು ತೋರಿಸ್ತಾರೆ. ರೆಕ್ಕೆ ಬಿಚ್ಚಿದಾಗ ಎಷ್ಟು ದೊಡ್ಡದು ಬರುತ್ತೆ ರೆಕ್ಕೆ ಅಂತ ಮೀಟರ್ ಇಟ್ಟು ತೋರಿಸ್ತಾರೆ. ಒಂದು ಪ್ರಾಣಿ ಒಂದು ಪಕ್ಷಿಯಾಗಿ ಮತ್ತೊಂದನ್ನು ನಿರ್ಮಾಣ ಮಾಡಲಿಲ್ಲ. ಜುಟ್ಟಿಟ್ಟ ಇಲ್ಲ, ಕೊಟ್ಟ ಪ್ರಾಣಿಗಳಿಗೆ ಜಡೆ ಕಟ್ಟಿದ ಇಲ್ಲ ಉಂಟು. ಹೀಗೆಲ್ಲ ಕುದುರೆಯ ಜಡೆ, ಕುದುರೆಯ ಬಾಲ ಎಲ್ಲಿ ಉಂಟು ಬೇರೆ ಪ್ರಾಣಿಗಳಲ್ಲಿ ಎಲ್ಲ? ಜಿಂಕೆಯ ಕೊಂಬು ಎಲ್ಲಿದೆ ಇನ್ನೊಂದೆರಡೆ? ಹೀಗೆ ನಾನಾರೂಪಾಯ ಭಗವಂತ ಅಂತ ಚಿಂತನೆಗೆ ಬಂತು. ತನ್ನ ಅವತಾರ ರೂಪಗಳಲ್ಲಿಯೂ ಹಾಗೆ ಭಗವಂತ ಎಷ್ಟು ಬಗೆ. ಮೀನು ನೋಡಿ, ಹೈಮೋ ನಿಯುತ ಯೋಜನ ಅಂತಾರೆ. ಲಕ್ಷಗಟ್ಟಲೆ ಮೈಲು ಗಾತ್ರದ ಮೀನದು, ಬಂಗಾರದ ಮೀನು, ಏಕಶೃಂಗ ದೊರಹ ಅಂತಾರೆ. ಒಂದು ಕೊಂಬು, ಒಂದು ಕೊಂಬಿನ ಮೀನು, ಒಂದು ಕೋಡದಕ್ಕೆ. ಹಾಗೆ ಕೂರ್ಮ, ಸಿಂಹ ಇವೆಲ್ಲ ಆಕಾರಗಳನ್ನು ವಿಶೇಷವಾಗಿ ವಿಚಿತ್ರವಾಗಿ ಧರಿಸಿಕೊಂಡಿದ್ದಾನೆ ಭಗವಂತ. ಅದನ್ನು ಚಿಂತನೆಗೆ ತಂದರು. ಮತ್ತೆ ರೂಪ ಉಪರಿಭಾವೆ ಅಂತ ಇನ್ನೊಂದು ಅರ್ಥಗಳಲ್ಲಿ. ಮೇಲಕ್ಕೆ ಉಪರಿಭಾವ ಅಂದರೆ ಮೇಲಕ್ಕೆ ತರುವುದು ಅಂತ. ರೂಪೋಪರಿಭಾವ, ಉಪರಿಭಾವಯತಿ, ರೂಪಯತಿ ಅನ್ನುವಲ್ಲಿ ಉದ್ಧಾರ ಮಾಡುತ್ತಾನೆ ಅಂತ. ನಾನಾ ವಿಧರನ್ನು ನಾನಾ ಬಗೆಗಳಿಂದ ಅವರು ಉದ್ಧರಣೆಯ ಕ್ರಮ, ಉದ್ಧಾರದ ಕ್ರಮ ಅತಿ ವಿಚಿತ್ರ ಭಗವಂತನದ್ದು. ಏನು ಜನರನ್ನಾದರೂ ನಾನಾ ಜನರು ಅಂದರೆ ನಾನಾ ವಿವಿಧ ಅಂತ ಅನ್ನುವುದರಲ್ಲಿ ಸಾಧನೆಗಳಲ್ಲಿ ನಾನಾ. ಒಂದು ಒಬ್ಬರ ಸಾಧನೆಯಾಗಿ ಇನ್ನೊಬ್ಬರದ್ದಿಲ್ಲ, ಒಂದು ರೀತಿಯಂತೆ ಒಂದಲ್ಲ ಸಾಧನೆಗಳು. ಹೀಗೆ ಅನೇಕ ಸಾಧನೆಗಳಿಂದ ಇದೊಂದು ದೊಡ್ಡ ಸಂಗತಿ. ಧ್ರುವನ ಸಾಧನೆಯನ್ನು, ಅಜಾಮಿಳ, ಪ್ರಹ್ಲಾದ, ಅತ್ತ ಗಜೇಂದ್ರ ಇವರೆಲ್ಲರ ಸಾಧನೆಗಳ ವ್ಯವಸ್ಥೆಗಳು ಬೇರೆ ಬೇರೆ ರೀತಿಯಲ್ಲಿವೆ. ಎಲ್ಲೆಡೆಯೂ ವರದ ವರದ ವರದನೆ. ಪ್ರಹ್ಲಾದ ವರದ, ಧ್ರುವ ವರದ, ಅಜಾಮಿಳ ವರದ, ಗಜೇಂದ್ರ ವರದ, ಅಂಬರೀಷ ವರದ, ರುಕ್ಮಾಂಗ ಎಲ್ಲ ಸರಿಯೇ. ಆದರೆ ಒಂದರ ಹಾಗೆ ಒಂದು ಸಾಧನೆಗಳು ನಡೆದಿಲ್ಲ. ಒಬ್ಬರ ಉದ್ಧಾರದಂತೆ ಮತ್ತೊಬ್ಬರ ಕಥೆ ಅಲ್ಲ. ಆದ್ರಿಂದ ಬಹುಬಗೆಯವರನ್ನು, ಸಣ್ಣ ಹುಡುಗ ಧ್ರುವ, ರಾಜಕುಮಾರ, ಅತ್ತ ಪ್ರಹ್ಲಾದ, ಅವನು ಸಣ್ಣವನೇ, ಸ್ವಲ್ಪ ದೊಡ್ಡವನಿದ್ದ ನಿವನಿಗಿಂತ. ಆದರೆ ಅವನು ರಕ್ಕಸ ಕುಮಾರ ನೋಡ್ಲಿಕ್ಕೆ ಹೋದ್ರೆ. ಹೀಗೆ ಅಜಾಮಿಳ, ಅವೊಬ್ಬ ಬ್ರಾಹ್ಮಣ, ಯಾವ ಯಾವುದೋ ವ್ಯಕ್ತಿಗಳು. ಮತ್ತೆ ನೋಡಿದ್ರೆ ಗಜೇಂದ್ರ, ಅವನು ಯಾವ ನಮಗೆ ಹೇಳಿದ್ರೆ ಅವನು ಆನೆಯವ, ಆನೆ ಜಾತಿಯವ. ಹೀಗೆ ನಾನಾ ವಿಧರನ್ನು, ನಾನಾ ಪ್ರಕಾರದ ಸಾಧನೆಯಲ್ಲಿ ನೆಲೆಗೊಂಡವರನ್ನು ನಾನಾ ರೀತಿಯಲ್ಲಿ ಒಬ್ಬೊಬ್ಬರನ್ನು ಉದ್ಧಾರ ಮಾಡಿದ ರೀತಿ ಒಂದೊಂದು ಬಗೆಯಲ್ಲ. ಇದನ್ನೆಲ್ಲ ಮೆಲುಕು ಹಾಕುವ ಹಾಗೆ ಭಗವಂತನ ನಾನಾ ರೂಪಗಳಿಗೆ ನಮಸ್ಕಾರ ಅಂತ ಚಿಂತನೆ ಮಾಡ್ತಾನೆ. ಇದಕ್ಕಾಗಿ ಭಗವಂತನೇ ನಾನಾ ರೂಪವನ್ನು ತಾಳ್ತಾನೆ. ಇದು ಗೌಸಿ, ದೇವರಿಗೆ ನಾನಾ ರೂಪಗಳು, ಮುಖ್ಯ ಅರ್ಥವೇ ಇದುವೇ. ಭಗವಂತನನ್ನು ನಾವು ಒಂದು ದೃಷ್ಟಿಯಿಂದ ಸ್ಪಷ್ಟವಾಗಿ ನೋಡಿಕೊಂಡ್ರೆ ಅವನು ಆಸ್ ಇಟ್ ಈಸ್ ಅಂದ್ರೆ ಇದ್ದಾಗಿ ಇರುವುದು ಅಂತ ಒಂದು ಮುಖ, ಇನ್ನೊಂದು ದೇವರು ಇನ್ನೊಬ್ಬಳ ಒಳಗೆ ಹೋಗಿ ಬರುವುದು, ಆವೇಶ ರೂಪ ದೇವರು. ಈಗ ಕೃಷ್ಣ ಬಲರಾಮರು ಅಂತೇವೆ ನಾವು. ಲೆಕ್ಕ ಹಾಕುವಾಗ ಭಾಗವತವೇ ಅವರಿಬ್ಬರನ್ನು ಲೆಕ್ಕಕ್ಕೆ ತಂದಿತ್ತು. ಏಕೋನ ವಿಂಶೇ ವಿಂಶತಿ ಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ಅಂತ. ಹತ್ತೊಂಬತ್ತು ಮತ್ತು ಇಪ್ಪತ್ತು ದೇವರ ಲೆಕ್ಕ ಅಂತ ಹೇಳುತ್ತಾ ಬಲರಾಮ ಮತ್ತೆ ಕೃಷ್ಣ ಅಂತ ಬೆರಳು ಮಡಿಸಿದ್ದು ಸರಿ. ಆದರೆ ಸರಿಯಾ ಹೇಳ್ತಾ ಬಂದಾಗ ರೂಪಗಳನ್ನು ಲೆಕ್ಕ ಮಾಡುತ್ತಾ, ಮತ್ಸ್ಯನನ್ನು, ಕೂರ್ಮನನ್ನು, ವರಾಹನನ್ನು, ನರಸಿಂಹನನ್ನು ಲೆಕ್ಕ ಮಾಡಿದ, ಬೆರಳು ಮಡಿಸಿದ ಯಾದಿಯಲ್ಲಿ
ಹತ್ತೊಂಬತ್ತನೆಯದ್ದು ಅಂತ ಹೇಳುತ್ತಾ ಬಲರಾಮನನ್ನು, ಇಪ್ಪತ್ತನೆಯದ್ದು ಹೇಳ್ತಾ ಕೃಷ್ಣನನ್ನು ಲೆಕ್ಕ ಮಾಡಿದರು. ಇದು ಸರಿ ಹೋಗ್ತದ? ಹಿಂದೆ ಲೆಕ್ಕ ಮಾಡುವಲ್ಲಿ ತುರ್ಯೇ ಧರ್ಮಕಲಾ ಸರ್ಗೇ ನರನಾರಾಯಣೋ ಋಷಿ ಅಂದರು. ನಾಲ್ಕನೆಯದ್ದು ಲೆಕ್ಕ ಹೇಳುತ್ತಾ ನರನಾರಾಯಣರು ಅಂದರು. ನೋಡಿ, ಅಲ್ಲಿ ನರ ಮತ್ತು ನಾರಾಯಣ ಉಂಟು, ನಾಲ್ಕು ಮತ್ತು ಐದು ಹೇಳಲಿಲ್ಲ. ಇಲ್ಲಿ ಬಲರಾಮ ಮತ್ತು ಕೃಷ್ಣ ಬಂದಾಗ ಆ ಹತ್ತೊಂಬತ್ತು ಮತ್ತು ಇಪ್ಪತ್ತು ಹೇಳಿದ್ದಾರೆ. ಇಲ್ಲಿ ಲೆಕ್ಕ ಮಾಡಿದ್ರು, ಅಲ್ಲಿ ಒಬ್ಬರನ್ನು ಲೆಕ್ಕ ಬಿಟ್ಟರು. ಅದರಿಂದ ಲೆಕ್ಕ ಬಿಟ್ಟದ್ದಕ್ಕೆ ಲೆಕ್ಕ ಮಾಡಿದ್ದಕ್ಕೆಲ್ಲ ಏನು ಲೆಕ್ಕ ಇಲ್ವಾ? ಅದೇ ನರನಾರಾಯಣರೇ ಇಲ್ಲಿ ಬಲರಾಮ ಮತ್ತು ಕೃಷ್ಣರು. ನರನೇ ಶೇಷ, ಅವನೇ ಬಲರಾಮ ಇಲ್ಲಿ ಸಂಕರ್ಷಣ. ಅದು ಅಲ್ಲಿ ನರನಿಗೆ ಲೆಕ್ಕ ಮಾಡಲಿಲ್ಲ. ಈಗ ವ್ಯತ್ಯಾಸ, ವ್ಯಕ್ತಿ ಬೇರೆ ಹೇಳುವ ಅಂದರೆ ವ್ಯಕ್ತಿ ಬೇರೆ ಅಲ್ಲ, ನರನೇ ಶೇಷನೇ ಇದ್ದಾನೆ. ಇಲ್ಲಿ ಬಲರಾಮನಲ್ಲಿ ಭಗವಂತ ಶುಕ್ಲಕ್ಲೇಶನಾಗಿ ಅವತ್ತು ಸೇರಿದ್ದಾನೆ. ಹಾಗಾದ್ರೆ ಅಲ್ಲಿ ಸಹ ನರೇ ವಿಷ್ಣು ಸಮ ವಿಷ್ಣು ಅಂದ ಭಗವಂತ ವಿಷ್ಣುವಾಗಿ ಸೇರಿದ್ದಾನೆ. ನರನನ್ನ ಲೆಕ್ಕದಲ್ಲಿ ಬಿಡಲಿಕ್ಕೆ, ಬಲನನ್ನ ಲೆಕ್ಕದಲ್ಲಿ ಹಿಡಲಿಕ್ಕೆ, ಹಾಗಾಗಿ ಜನರಿಗೆಲ್ಲ ಲೆಕ್ಕ ತಪ್ಪಿದೆ. ಈಗ ರೂಪ ವಿಮೋಹನೆ, ರೂಪ ವಿಮೋಹನೆ ಆಯ್ತು. ಈಗ ಮೋಹ ಕೊಟ್ಟು ಬಿಟ್ಟ. ಏನು ಕೊಟ್ಟ? ಎಷ್ಟೋ ಜನ ರಾಮೋ ರಾಮಶ್ಚ ರಾಮಶ್ಚ ಕೃಷ್ಣ ಕಲ್ಕಿ ತಥೈವ ಶಾಂತ ದಶಾವತಾರದಲ್ಲಿ ಲೆಕ್ಕ ಮಾಡ್ತಾ, ಮತ್ಸ್ಯಕುರ್ಮ ವರಾಹ ನರಸಿಂಹ ವಾಮನ, ಮತ್ತೆ ಮೂರು ರಾಮ, ಪರಶುರಾಮ ಬಲರಾಮ ಕೋದಂಡರಾಮ ಬಲರಾಮ, ರಾಮೋ ರಾಮಶ್ಚ ರಾಮಶ್ಚ, ಮತ್ತೆ ಕೃಷ್ಣ ಕಲ್ಕಿ, ಕೃಷ್ಣ ಮತ್ತೆ ಕಲ್ಕಿ. ಬುದ್ಧನನ್ನು ಬಿಟ್ರೆ ಮೊದಲೇ ಬುದ್ಧ ಗೊತ್ತಾಗುವುದಿಲ್ಲ. ಹಾಗಾಗಿ ಅವನು ಮೋಹಕ, ಇನ್ನೂ ಜಾಸ್ತಿ ಮೋಹಕ ಬಲರಾಮನನ್ನು ಸೇರಿಸಿ ಒಟ್ಟು ಮೋಹಕ ಮೋಹಕ ಮಾಡಿಬಿಟ್ರು. ಹತ್ತಕ್ಕೊಂದು ಲೆಕ್ಕಕ್ಕೆ ತೊಂದರೆ ಇಲ್ಲ. ಎಷ್ಟೋ ಕಡೆಯ ದಶಾವತಾರ ಪ್ರತಿಮೆಗಳು ನೀವು ನೋಡಿ, ಅದೊಂದು ಪ್ರತಿಮೆಗಳ ಪಟ್ಟಿಯೇ ಇರ್ತವೆ. ಇವತ್ತೇ ನೀವು ಆನ್ಲೈನ್ನಲ್ಲಿ ಹಾಕಿ, ಇಂಟರ್ನೆಟ್ಟಲ್ಲಿ ಹುಡುಕಿ ದಶಾವತಾರ ಅಂತ. ಆಗ ಸ್ವಚ್ಛವಾಗಿ ಕೃಷ್ಣನ ನಂತರದಲ್ಲಿ ಬುದ್ಧ ಸಿಗತಕ್ಕಂತಹ ಒಂದು ಸೀರೀಸ್ ಬಹಳ ಕಡಿಮೆ. ಲೆಕ್ಕ ಹಾಕಿ ತೆಗೆದಿಡಿ ಚಿತ್ರ, ನೋಡುವ ಎಷ್ಟು ನಮೂನೆಯಲ್ಲಿ ಬರ್ತದೆ ಅಂತ. ತಂಜಾವೂರು ಪೈಂಟಿಂಗ್ ಅಂತ ಹೇಳ್ತೀರಿ, ಮಧ್ಯೆಯಲ್ಲಿ ಮೈಸೂರು ಆರ್ಟ್ ಅಂತ ಬರ್ತದೆ. ಲೈನ್ ಡ್ರಾಯಿಂಗ್ಸ್ ಅಲ್ಲಿ ನೋಡಿ, ಅಥವಾ ಕಲರ್ ಆರ್ಟ್ ಅಲ್ಲಿ ನೋಡಿ, ಅಥವಾ ಪ್ರತಿಮೆ ಮಾಧ್ಯಮದಲ್ಲಿ ನೋಡಿ. ಪ್ರತಿಮೆ ಮಾಧ್ಯಮದಲ್ಲಿಯೂ ಬಲರಾಮ ಪ್ರತಿಮೆ, ಹಲಮುಸಲ ಹಿಡಿದ ಪ್ರತಿಮೆ ಬಲರಾಮನದ್ದು. ಬುದ್ಧನ ಪ್ರತಿಮೆ ಸಿಗುವುದು ಕಮ್ಮಿ. ಬದಲಿಗೆ ಇನ್ನು ಕೆಲವರು ಗಂಬೂಜಿ ಮಾಡುವುದುಂಟು. ಯಾಕೆಂದರೆ ಬುದ್ಧನನ್ನು ಸೇರಿಸಿಕೊಳ್ಳಬೇಕು ಅಂತ ಗಟ್ಟಿ ಮಾಡಿದವರು. ಅವನೊಂದು ಇಲ್ಲಾದ್ರೆ ಹೇಗೆ ಮತ್ತೆ? ಹಾಗಾಗಿ ಬುದ್ಧನನ್ನು ಸೇರಿಸಿಕೊಂಡು ಮತ್ತೆ ಹತ್ತು ಹನ್ನೊಂದು ಆಗ್ತದಲ್ಲ ಅಂದರೆ, ಅದಕ್ಕೆ ಕೃಷ್ಣನನ್ನೇ ಬೇರೆ ಮಾಡಿತ್ತು. ಈ ರೀತಿಯಾಗಿ ಹತ್ತವತರದ ಕೃಷ್ಣನಿಗೆ ನಮಸ್ಕಾರ ಅಂತ ಹೇಳಿಬಿಡ್ತಾರೆ. ಏವಂ ದಶಾ ಕೃತಿ ಕೃತೇ ಕೃಷ್ಣಾಯ ತುಭ್ಯನ್ ನಮಃ ಮಾಡಲಿಲ್ವ? ಹಲಂಕಲಯತೆ ವೇದಾನುದ್ಧರತೆ ಜಗನ್ನಿಮಹತೆ ಭೂಗೋಲಮುದ್ಭಿಪ್ರತೆ ದೈತ್ಯಂದಾರಯತೆ. ಇದನ್ನು ಹೇಳಿಕೊಂಡು ಮತ್ಸ್ಯ ಕುರ್ಮದ ಬಗ್ಗೆ ಮಾತಾಡ್ತಾ ಬರುವಾಗ, ಕ್ಷತ್ರಗಳನ್ನು ಸಂಹಾರ ಮಾಡಿ ರಾವಣನನ್ನು ಕೊಂದು ಮತ್ತೆ ಹಲಂಕಲಯತೆ, ಅಲ ಅಂದರೆ ಮುಸಲ, ಹಲ ಮುಸಲ ಇದೆರಡು ನೇಗಿಲು, ಅದನ್ನು ಎಳೆದವ ಹಾಕಿದವ ಸೀಳಿದವ ಅದರಿಂದ ಹೇಳಿಕೊಂಡು ಬಲರಾಮನನ್ನು ಹೇಳಿ ಮತ್ತೆ ಬುದ್ಧನನ್ನೇ ಕೃಷ್ಣನ ಬುದ್ಧನನ್ನೇ ಕಲ್ಕಿಯನ್ನೇ ಚಿಂತನೆ ಮಾಡಿ ಆ ಶ್ಲೋಕದಲ್ಲಿ, ಆ ಸ್ತೋತ್ರದಲ್ಲಿ. ಕಾರುಣ್ಯ ಮಾತನ್ವತೆ ಅಲಂಕಲಯತೆ ಕಾರುಣ್ಯ ಮಾತನ್ವತೆ ಮ್ಲೇಂಚಾನ್, ಕಾರುಣ್ಯ ಮಾತನ್ವತೆ ಅಂದರೆ ಬುದ್ಧ ಹಿಂಸೆ ಮಾಡಬೇಡಿ ಅಂತ ಹೇಳಿದ ಅಂತ. ಅಹಿಂಸಾ ಪರಮೋ ಧರ್ಮ ಅಂತ ಹೊರಟ ಅಂತ, ದಯೆಯನ್ನು ಜನರಿಗೆ ಬಿತ್ತಿದ ಅಂತ. ಅಲ್ಲ ಅಲಂಕಲಯತೆ ಕಾರುಣ್ಯ ಮಾತನ್ವತೆ ಬಲರಾಮ ಬುದ್ಧ ಏವಂ ದಶಾಕೃತಿ ಕೃತೆ ಕೃಷ್ಣಾಯ ತುಭ್ಯನ್ನು, ಇಂತೆ ಹೀಗೆ ಹತ್ತು ಅವತಾರ ತೆರೆದ ಕೃಷ್ಣನಿಗೆ ನಮಸ್ಕಾರ ಅಂತ ಕೃಷ್ಣನನ್ನೇ ಹೊರ ಹಾಕಿಬಿಟ್ರು. ಹೀಗಾಗಿ ಬಹಳ ಚಂದವಾಗಿಯೇ ಮೋಹಗೊಳಿಸುವ ಭಗವಂತನ ರೂಪವಿಶೇಷಗಳು ಯಾವುದು, ಹೇಗೆ ದೇವರ ಆವೇಶಾವತಾರಗಳೇನು, ದೇವರ ಪೂರ್ಣ ಅವತಾರಗಳೇನು ಎನ್ನುವುದೇ ಒಂದು ದೊಡ್ಡ ಸೊಗಸು, ದೊಡ್ಡ ಗೌಜಿ. ಅದನ್ನೇ ಜನ್ಮ ಕರ್ಮ ಚಮೇದಿವ್ಯಂ ಏವಂ ಯೋವ್ಯತ್ಯ ತತ್ವತಃ ಅಂದತ್ತು. ಚೆನ್ನಾಗಿ ತಿಳಿಯರಪ್ಪೋ ನಾನು ಯಾರು ಅಂತ ದೇವರೇ ಹೇಳಿದ. ಹೆಚ್ಚು ಮಾರ್ಕುಂಟದಕ್ಕೆ ಅಂತಾನೆ. ಅದು ಮೋಕ್ಷೋಪಯೋಗಿಯಾದ ಜ್ಞಾನ ಅಂತಾನೆ. ಅವತಾರ ನರೇ ಜ್ಞಾತ್ವಾ ನಾವತಾರ ಹರೇಶ್ಚಯೇ. ದೇವರ ಅವತಾರ ಯಾವುದು ಅಂತ ಸ್ಪಷ್ಟ ಹೇಳಿ ಮಾರಾಯರೆ. ಬಲರಾಮ ಹೌದೋ ಅಲ್ವೋ ಹೇಳಿಕೊಂಡು, ಅದರಿಂದ ದೇವರು ಅಂದರೆ
ಅದರ ಒಳಗೆ ಏನು ಇಲ್ಲ ಅಂತ ಅರ್ಥ. ಇಷ್ಟು ತಿಳ್ಕೊಳ್ಳಿ ಸಾಕು. ದೇವರು ಅಂದ್ರೆ ಏನು ಕೇಳಿದರೆ, ಅವನ ಒಳಗೆ ಏನು ಇಲ್ಲವೋ ಅವನು ದೇವರು. ಏನಿಲ್ಲ ಅಂದ್ರೆ ಏನಿಲ್ಲ, ನೀವು ಹೇಳುವಂಥದ್ದು, ನೀವು ನೋಡುವಂಥದ್ದು, ನೀವು ತಿಳಿಯುವಂಥದ್ದು ಯಾವುದೇ ಇಲ್ಲವೋ, ಇಲ್ಲಿ ಇರ್ಲಿಕ್ಕೆ ಆಗುವುದಿಲ್ಲವೋ. ಅಂದರ್ ಬಹಿಷ್ಠ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗೆ ಹೊರಗೆ ತುಂಬಿ ತುಳುಗಿದ ಸಂಗತಿ ಅಂದ್ರೆ ಅದು ದೇವರು. ಅದನ್ನು ಅದರ ಒಳಗೆ ಅಂತ ಹೋಗಲಿಕ್ಕೆ ಆಗುವುದಿಲ್ಲ, ಅದೇ ಒಳಗೆ. ಅದನ್ನು ಯಾವುದರ ಒಳಗೆ ಯಾವುದರ ಪ್ರವೇಶವೇ ಇಲ್ಲವೋ ಅದು ದೇವರು. ಬಲರಾಮನೊಳಗೆ ನೀವೇ ಆಗಿ ಹೇಳಿದ್ರಿ, ಶುಕ್ಲಕೇಶ ಭಗವಂತನ ಪ್ರವೇಶ ಉಂಟು, ಹಾಗಾಗಿ ಅವನನ್ನು ಅವತಾರದಲ್ಲಿ ಸೇರಿಸಿ. ನೀವೇ ಹೇಳಿಕೊಂಡಾಯ್ತಲ್ಲ, ಭಗವಂತನ ಎಲ್ಲಿ ಪ್ರವೇಶ ಉಂಟು, ಪ್ರವೇಶ ಉಂಟು ಹೇಳಿದ್ರೆ ಅದು ಭಗವಂತ ಅಲ್ಲ ಅಂತಾಯ್ತು. ಒಳಗೆ ಹೋಗಿದ್ದಾನೆ ದೇವರು ಅಂದ್ರೆ, ದೇವರು ದೇವರೊಳಗೆ ಹೋಗುವ ಕ್ರಮ ಇಲ್ಲ. ಅದಕ್ಕೆ ಹೇಳಿದ್ ನಾನು ಮೊದಲಿಗೆ, ಏನು ಒಳಗೆ ಇಲ್ಲವೋ, ದೇವರು ದೇವರ ಒಳಗಿಲ್ಲ, ದೇವರ ಒಳಗೆ ಒಬ್ಬ ಜೀವನೂ ಇಲ್ಲ. ಆದರೆ ಅವನು ಸ್ವತಂತ್ರನಾಗಿ ಪ್ರವೇಶ ಮಾಡಲಿಕ್ಕೆ ಆಗುವುದಿಲ್ಲ, ಒಳಗೆ ಇಲ್ಲ ಬಿಡಿ, ಹೇಳುವ ಹಾಗೆ ಅರ್ಥ. ಯಾವುದೇ ಒಂದು ಜಡವೂ ದೇವರ ಒಳಗೆ ಇಲ್ಲ, ಇದು ದೇವರೊಂದು. ಜಡ ಅಂಟಿಕೊಂಡದ್ದು ಇಲ್ಲ, ಅಂಟಿಕೊಂಡು ದೇವರನ್ನು ಒಳ ಹಾಕಿದ್ದು ಇಲ್ಲ. ಆದರೆ ಬಲರಾಮ ಅವನ ಒಳಗೆ ದೇವರಿದ್ದಾನೆ ಅಂದರೆ ಬಲರಾಮ ಬೇರೆ ಇದ್ದಾನೆ ಅಂತಾಯ್ತು. ನೀವು ಎಲ್ಲಿ ಅಂತರ್ಯಾಮಿಯನ್ನು ಹೇಳ್ತೀರೋ ಅಲ್ಲಿ ಜೀವನನ್ನು ಹೇಳಿದ ಹಾಗೆ. ಯಾವ ವ್ಯಕ್ತಿಯನ್ನಾದರೂ ಹೇಳಿಕೊಳ್ಳಿ, ಅದರ ಒಳಗೊಂದು ದೇವರುಂಟು ಅಂತ ಹೇಳಿತಾ, ಅಷ್ಟೊತ್ತಿನಲ್ಲಿ ಅದು ಹೊರಗಿರುವಂಥದ್ದು ಜೀವ ಅಂತ ಅರ್ಥ ಆಗಿ ಆಯಿತು. ಒಂದೋ ಜೀವ ಒಂದು ಜಡ ಅಷ್ಟೇ, ಮತ್ತೇನು ಹೇಳಲಿಕ್ಕೆ ಆಗುವುದಿಲ್ಲ. ನೀರಿನಲ್ಲಿ ದೇವರಿದ್ದಾನೆ ಹೇಳಿದರೆ ನೀರು ಎನ್ನುವುದೊಂದು ಜಡ, ಅದರೊಳಗೆ ಭಗವಂತನೇ ಪ್ರವೇಶ ಮಾಡಲಿಕ್ಕೆ ಯೋಗ್ಯತೆ ಬರ್ತದೆ. ಜಡವಾದ ನೀರಿನೊಳಗೆ ಹೋದಂತೆ ಯಾವ ಜಡದ ವಸ್ತುವಿನೊಳಗೂ ದೇವರ ಪ್ರವೇಶ ಯೋಗ್ಯತೆ ಆಯಿತು. ಜೀವನೊಳಗೂ ದೇವರೊಳಗೂ ಹೋಗ್ತಾನೆ, ಜೀವನೊಳಗೆ ಸುಲಭವಾಗಿ ಹೋಗ್ತಾನೆ, ಅವನೇ ಕರ್ಕೊಳ್ಳುತ್ತಾನೆ. ಇಲ್ಲಾಂದ್ರೆ ಅವನದ್ದು ಯಾವುದೇ ಅಂಗಾಂಗಗಳು ಕೆಲಸ ಮಾಡುವುದೇ ಇಲ್ಲ. ಕರೆಂಟ್ ಇದ್ದಾಗ, ಜೀವ ಎಂದರೆ ಒಂದು ಮಿಷನ್ ಅಂತಿಟ್ಕೊಳ್ಳಿ, ಕರೆಂಟ್ ಇದ್ದಾಗೆ ದೇವರು. ವಿದ್ಯುತ್ ಬ್ರಹ್ಮೇತಿ ಪಾಸೀತಾ ಅಂತ, ಹಾಗಾಗಿ ಮಿಷನ್ ವರ್ಕ್ ಮಾಡಲಿಕ್ಕೆ ಕರೆಂಟ್ ಬೇಕೇ ಬೇಕು. ಅದರಿಂದ ಒಂದಂಶದಲ್ಲಿ, ಪ್ರಧಾನಾಂಶದಲ್ಲಿ ದೇವರು ಹೊರಟೋದ್ರೆ ಮತ್ತೆ ಏನು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ವಾಸ್ತವವಾದ ನಿಯಮಗಳಿತ್ತು. ಹಾಗಾಗಿ ಎಲ್ಲಿ ಪ್ರವೇಶನ ಯೋಗ್ಯತೆ ಇರ್ತದೆ ಅದು ಜೀವ. ಆದ್ರೆ ಅದನ್ನು ಕರೆಯುವ ಕತೆ ಹೇಗೆ ಅಂದ್ರೆ, ಮತ್ತೆ ಸರಿ ಹೇಳಿ, ಬಲರಾಮ ದೇವರು ಹೌದ ಅಲ್ವಾ? ಬಲರಾಮ ಎನ್ನುವವನು ದೇವರ ಪ್ರವೇಶಕ್ಕೆ ಯೋಗ್ಯನಾದ್ರಿಂದ ಅವನನ್ನು ನಾವು ಆವೇಶ ಅವತಾರ ಅಂತ ಹೇಳುತ್ತೇವೆ. ಅದರಿಂದ ದೇವರ ಸ್ವಾಂಶಾವತಾರ, ಸ್ವರೂಪಾವತಾರ, ದೇವರ ಆವೇಶಾವತಾರ. ಅದನ್ನು ಆವೇಶ ಅಂದ್ರೆ ಪ್ರವೇಶ. ನಮಗಿವತ್ತು ಆವೇಶ ಅಂದ ತಕ್ಷಣ ಪಕ್ಕ ನೆನಪಾಗುವುದು ಈ ಭೂತಗಳ ಆವೇಶ ಅಂತ ಎಲ್ಲ, ಅದು ಇರಲಿ. ಆವೇಶ ಅಂದ್ರೆ ಪ್ರವೇಶವೇ ತಾನೆ. ಅದಕ್ಕೆ ಮಾತ್ರ ಕುಣಿದಾಗ ಮಾತ್ರ ಆವೇಶ ಆಗುವುದು, ಅಥವಾ ಕೆಲವರಿಗೆ ಕುಡಿದಾಗ ಮಾತ್ರ ಆವೇಶ ಆಗುವುದು. ಕುಣಿಯುವುದು ಕುಡಿಯುವುದು ಹತ್ತಿರ ಹತ್ತಿರ ಅಲ್ವಾ? ಹಾಗೆ ಅದು ಟವರ್ ಗದ್ದೆ, ಅದು ಟಾಟಾ ಡಾ ಡಾ ಅಣ ಡಾ ಅಂದ್ರೆ ಮೂರನೇದು ಡಾ, ಅದಕ್ಕಿಂತ ಮೂರನೇದು ತೃತೀಯೋತಿಶಯೇ. ಕುಡಿತ ಜೋರಾದರೆ, ಅತಿಶಯ ಆದರೆ ಡಕಾರದ ಮೂರನೇ ಅಕ್ಷರ ನಕಾರ ಬರ್ತದೆ, ಕುಣಿತ ಶುರುವಾಗ್ತದೆ, ಮತ್ತೇನಿಲ್ಲ. ಹಾಗಾಗಿ ಆವೇಶ ಎನ್ನುವುದಲ್ಲಿ ತಾತ್ಕಾಲಿಕ, ಕುಡಿದಾಗ ಕುಣಿದಾಗ ಭೂತಾವೇಶವೋ ಅಥವಾ ಇನ್ನಿತರ ಗರ್ವದ ಆವೇಶವೋ ಕೋಪದ ಆವೇಶವೋ ಎಲ್ಲ ಎಲ್ಲ ಕೆಟ್ಟ ಗುಣಗಳ ಆವೇಶಗಳೆಲ್ಲ ಆಗುವುದು ತಾತ್ಕಾಲಿಕವಾಗಿ. ಭಗವಂತನ ಆವೇಶ ಎನ್ನುವುದು ಕ್ರಿಯಾಕಾಲದಲ್ಲಿ ಮಾತ್ರ ಅಲ್ಲ, ಕೆಲವೊಮ್ಮೆ ಸಾರ್ವಕಾಲಿಕವಾಗಿರುತ್ತದೆ. ಬಲರಾಮ ಹುಟ್ಟಿದಂದಿನಿಂದ ಹಿಡಿದು ಅವನ ನಿರ್ಯಾಣದವರೆಗೂ ದೇವರ ಪರಿಪೂರ್ಣವಾದ ವಿಶೇಷವಾದ ಅಲ್ಲಿ ಸನ್ನಿಧಾನ ಇದ್ರೆ, ಯಾಕೆಂದ್ರೆ ದೇವರು ಎಲ್ಲರೊಳಗೂ ಪ್ರವೇಶ ಮಾಡಿರ್ತಾನ. ತಸೃಷ್ಟವಾದ ದೇವ ಅನುಪ್ರಾವಿಶತ್ ಅಂತ, ಹಾಗಾಗಿ ಅನುಪ್ರವೇಶ ಎನ್ನುವುದು ದೇವರದ್ದು ಎಲ್ಲ ಕಡೆ ಕಾಣ್ತದೆ. ಅದಕ್ಕೆ ತದೇವ ಅನುಪ್ರಾವಿಶತ್ ಅಂತ, ಪ್ರವೇಶ ಎನ್ನುವುದು ಭಗವಂತನದ್ದು ಎಲ್ಲ ಕಡೆ ಕಾಣ್ತದೆ. ಆವೇಶ ಎನ್ನುವುದು ಅಂತ, ಆವೇಶದಲ್ಲಿಯೂ ಎರಡು ರೀತಿ ಇರ್ತದೆ, ಕೆಲವೊಮ್ಮೆ ತತ್ಕಾಲದಲ್ಲಿ, ಕೆಲವೊಮ್ಮೆ ಯಾವಾಗಲೂ. ಈಗ ಬಲರಾಮನಲ್ಲಿ ದೇವರ ಆವೇಶ ಯಾವಾಗಲೂ ಇತ್ತ ಹೇಗೆ? ಹುಟ್ಟುವಾಗಲೇ ಬಲರಾಮನಲ್ಲಿ ಭಗವಂತನ ಗಟ್ಟಿತನ, ಹಾಗೆ ಹುಟ್ಟುವಾಗಲೇ ಭಗವಂತನ ಗಟ್ಟಿತನ ಎನ್ನುವುದು ಪ್ರಾಣನ ಪ್ರವೇಶ ಎನ್ನುವುದು
ಧೃತರಾಷ್ಟ್ರನಲ್ಲಿ ಇರಲಿಲ್ವ ಹೋಗುವವರೆಗೆ, ಆ ಬಗೆಯಲ್ಲ. ಬಲರಾಮನಲ್ಲಿ ಸುಮಾರು ಸಮಯದವರೆಗೆ ಭಗವಂತನ ವಿಶೇಷ ಸನ್ನಿಧಾನ ಸರ್ವಥಾ ಸರ್ವಾತ್ಮನ ಇತ್ತು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಭೀಮಸೇನನ ಕಲಿಕೆ ಅಡ್ಡವರ್ತದಲ್ಲಿ. ಭೀಮಸೇನ ಬಲರಾಮನಲ್ಲಿ ಗದಾವಿದ್ಯೆ ಕಲಿತಾನೆ. ಈ ಕಲಿಕೆ ಅಂತ ಒಂದು ಬೇಕಲ್ಲ ಅದಕ್ಕೆ. ಈಗ ಕೃಷ್ಣನೇ ಸಾಂದೀಪಿನಲ್ಲಿ ಕಲೀಲಿಲ್ವ ಹಾಗೆ. ಹಾಗೆ ಬಲರಾಮನಲ್ಲಿ ಭೀಮಸೇನ ಗದಾವಿದ್ಯೆ ಕಲಿದಾಗ, ಗದಾವಿದ್ಯೆ ಕಲಿಯುವುದು ಎಂಥದ್ದು, ಹೊಡೆಯದೇ ಆಗ್ತದ ಕಲೀಲಿಕ್ಕೆ? ಗದೆಯಲ್ಲಿ ಹೊಡಿಬೇಕು. ಪರಸ್ಪರ ಅಲ್ವಾ ಹೇಳಿಕೊಡುವವ ಬಲರಾಮ, ಕಲಿಯುವ ಭೀಮಸೇನ, ಅವನಿಗೆ ಹೀಗೆ ಹೊಡಿ ಅಂತ ಹೇಳುತ್ತಾನೆ. ಅವನು ಹೊಡೆದು ತೋರಿಸಬೇಕಲ್ಲ ಯಾರಿಗೆ? ಬಲರಾಮನಿಗೆ. ಅದನ್ನ ಬಲರಾಮ ಮತ್ತು ಭೀಮ ಕಲಿಸುವಾಗ ಗದೆಯಿಂದ ಬಡ್ಕೊಂಡಿದ್ದಾರೆ. ಯಾವಾಗ ಬಲರಾಮನಲ್ಲಿ ಭಗವಂತನ ವಿಶೇಷವಾದ ಪ್ರವೇಶವು ಆವೇಶವು ಸನ್ನಿಧಾನವು ಕಡಿಮೆ ಇರ್ತದೋ ಅದು ಭೀಮಸೇನನಿಗೆ ಕಾಣುತ್ತದೆ, ಗೊತ್ತಾಗ್ತದೆ ಭೀಮನಿಗೆ. ಅವನು ಜೀವೋತ್ತಮ ತಾನೆ, ಅದನ್ನು ಈ ಜೀವ ಶೇಷ ಜೀವನ ಕೈಯಲ್ಲಿ ಉಂಟು, ಗೊತ್ತಾಗ್ತದೆ ಯಾವಾಗ ಕಮ್ಮಿ ಉಂಟು ಒಳಗೆ ದೇವರು. ಇದು ಖಾಲಿ ಶೇಷ ಯಾವಾಗ ಇರ್ತದೆ ಆಗ ಉಳಿದ ಸಮಯದಲ್ಲಿ ಸೇರಿಸಿದ್ದದ್ದನ್ನು ಕೊಡುವುದಂತೆ ಭೀಮಸೇನ ಬಲರಾಮನಿಗೆ. ಸಾಮ ಬಡದು ಬಿಡುದು, ಆಗ ಬೆಡ ತಿನ್ನುವುದು ಬಲರಾಮ. ಆಗ ಬಲರಾಮ ಅಂದ್ರಲ್ಲಿ ಭಗವಂತ ಇಲ್ಲ. ಭಗವಂತನ ಪ್ರವೇಶದ ಅಂಶ ಕಮ್ಮಿ ಇದ್ದಾಗ ಭೀಮಸೇನ ಸಮ ಹೊಡಿತಿದ್ದಂತೆ. ಹಾಗೆ ದೇವರು ಇಲ್ಲದೇ ಇರುವುದು ಕಥೆಯೇ ಇಲ್ಲ. ಎಲ್ಲಿದ್ರೂ ದೇವರಿದ್ದೇ ಇದ್ದ, ಎಲ್ಲರೊಳಗೂ ದೇವರಿದ್ದ. ದೇವರು ಸರ್ವಾತ್ಮನ ಹೊರಹೋಗೋ ಕ್ರಮ ಇಲ್ಲ. ಯಾವುದೊಂದು ವಿಶೇಷ ಬಲರಾಮನಲ್ಲಿ ಪ್ರವೇಶ ಆಗಿತ್ತು ಅಂತ ವಸ್ತು ಅಲ್ಲಿ ಇಲ್ಲದೇ ಇದ್ದಾಗ ಭೀಮಸೇನ ಚೆನ್ನಾಗಿ ಹೊಡಿತಿದ್ದ. ಆದ್ರಿಂದ ಸರ್ವಾತ್ಮನ ಮೊದಲಿಂದ ಕೊನೆವರೆಗೂ ಇರತಕ್ಕಂಥ ಒಂದು ಆವೇಶ ರೂಪ ಅಂತ ಹೇಳುವುದಲ್ಲ, ಸುಮಾರು ಸಮಯದಲ್ಲಿ ಇರ್ತದೆ, ಸುಮಾರು ವಿಷಯದಲ್ಲಿ ಇರ್ತದೆ. ಇನ್ನು ಕೆಲವೊಮ್ಮೆ ಚೂರು ಬಂದೋಗುವುದು ಇಲ್ಲ ಅಲ್ಲ. ಈ ಲೆಕ್ಕಾಚಾರದಲ್ಲಿ ನರನೆನ್ನುವನು ಭಗವಂತನ ವಿಶೇಷ ಪ್ರವೇಶಕ್ಕೆ ಕಾರಣನಾದ ಅವತಾರವೇ. ಹೀಗೊಂದು ಕೆಲವು ಮಾತ್ರ ಭಗವಂತನ ಅವತಾರಗಳು ಇಂಥದ್ದು, ಪ್ರವೇಶನಶೀಲವಾದದ್ದು, ಭಗವಂತನ ವಿಶೇಷ ಆವೇಶಕ್ಕೆ ಒಳಗಾಗುವಂಥದ್ದು. ಜೀವಗಳಲ್ಲಿ ಮುಖ್ಯವಾಗಿ ಭಗವಂತನೇ ವಿಶೇಷ ಅವತಾರಗಳಲ್ಲೆಲ್ಲ ಬಂದಿದ್ದಾನೆ. ಅವತಾರಗಳ ಬಗ್ಗೆಯೇ ಒಂದು ದೊಡ್ಡ ಸಮೀಕ್ಷೆ ಪ್ರವಚನ ಚಿಂತನೆ ಆರಂಭ ಆಗಿತ್ತು. ಅದರಲ್ಲಿ ದತ್ತಾತ್ರೇಯನವರೆಗೆ ಚಿಂತನೆಯನ್ನು ಸಾಗಿಸಿದ್ದೇನೆ. ದತ್ತನಿಗೂ ಮಂಗಳ ಮಾಡಿಲ್ಲ ಅಲ್ಲಿ. ಆರಂಭದಿಂದ ಹಿಡಿದು ಪುರುಷಾವತಾರಗಳ ಬಗ್ಗೆ ಮಾತಾಡ್ತಾ ಹಯಗ್ರೀವನ ಬಗ್ಗೆ ಚಿಂತನೆ ಕೊಟ್ಟ. ಹಯಗ್ರೀವ ಶುದ್ಧ ಭಗವಂತನ ಪೂರ್ಣಾವತಾರ. ಪೂರ್ಣಾವತಾರವನ್ನು, ಅಂಶಾವತಾರವನ್ನು, ಸ್ವರೂಪಾವತಾರವನ್ನು ಈ ಪದಗಳಿಂದೆಲ್ಲ ಕರೀತಾರೆ. ಅದರೊಟ್ಟಿಗೆ ಹತ್ತಿರದಲ್ಲಿ ಬಂದಿರತಕ್ಕಂಥ ಹಂಸ ರೂಪ ಭಗವಂತನದ್ದು. ಹಂಸವೇ ಸಾಚ ಹಂಸದಾಗ ಹಂಸ ಸ್ವರೂಪಿ ಅಂತ ಕರೀತಾರೆ. ಮತ್ತೆ ಭಗವಂತ ತ್ರಿಮೂರ್ತಿಗಳಿಗೆ ಬಂದಾಗ ವಿಷ್ಣು ಆಗಿ ಬಂದದ್ದು. ಸೃಷ್ಟಿಗೋಸ್ಕರ ನೆಲೆಗೊಂಡ ಪುರುಷ ರೂಪಗಳು. ಮತ್ತೆ ಅಲ್ಲಿಂದ ಬಂದಿರತಕ್ಕಂತಹ ಸನತ್ ಕುಮಾರ. ಸನತ್ ಕುಮಾರ ಎನ್ನುವುದು ಚತುರ್ಮುಖನ ಮಗನಾಗಿರುವವನು ಅಲ್ಲ ದೇವರು. ಚತುರ್ಮುಖನ ಮಗನಿಗೆ ಬ್ರಹ್ಮಚರ್ಯದ ಪಾಠ ಹೇಳಿಕೊಟ್ಟ ಮತ್ತೊಂದು ಕುಮಾರ ರೂಪ ಭಗವಂತನದ್ದು. ಅದು ಎಲ್ಲಿ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ಚತುರ್ಮುಖನ ಮಕ್ಕಳಿಗೆ ಪಾಠ ಹೇಳಲಿಕ್ಕೆ ಬಂದದು. ಸಯೇವ ಪ್ರಥಮಂ ದೇವ ಕೌಮಾರಂ ಸರ್ಗಮಾಸ್ಥಿತ ಅಂತ. ಹೀಗೆ ಭಗವಂತ ಕುಮಾರ ರೂಪದವ. ಮತ್ತು ಯಾರು ಸಹ ಸನಕಾದಿಗಳ ಬಗ್ಗೆ ಅಥವಾ ಸನತ್ ಕುಮಾರನನ್ನು ಭಗವಂತನ ಅವತಾರ ಹೇಳಲಿಕ್ಕೆ ಬೇಕಾಗಿರತಕ್ಕಂಥ ಯಾವುದೇ ಪುರಾವೆಯನ್ನು ಯಾರೂ ಕೊಟ್ಟಿಲ್ಲ. ಯಾವ ಪುರಾಣಗಳಲ್ಲಿಯೂ ಮತ್ತೆ ಇಲ್ಲ, ಬರುವುದಿಲ್ಲ. ಅದನ್ನು ಯಾರಾದರೂ ಸನತ್ ಕುಮಾರನನ್ನು ಭಗವಂತನ ಅವತಾರ ಹೇಳಿದರೆ ತಪ್ಪು. ಚತುರ್ಮುಖನ ಮಗನನ್ನು, ಚತುರ್ಮುಖ ಮಗನಾಗಿ ಬಂದವನು ಸನತ್ ಕುಮಾರ ಭಗವಂತನ ಅವತಾರ ಅಲ್ಲ. ಹೇಗೆ ಕಶ್ಯಪನ ಮಗ, ಅದಿತಿಯ ಮಗ ವಾಮನ ಎನ್ನುವ ಅವತಾರವೆಯೋ, ವಸುದೇವನ ಮಗ ಕೃಷ್ಣ ಹೇಗೆ ಭಗವಂತನ ಅವತಾರವೆಯೋ, ಹಾಗೆ ಚತುರ್ಮುಖನಿಂದ ಬಂದಿರತಕ್ಕ ಸನಕ, ಸನಂದನ, ಸನಾತನ, ಸನತ್ ಕುಮಾರ ಮಕ್ಕಳು ನಾಲ್ವರಲ್ಲಿ ಒಬ್ಬ ಸನತ್ ಕುಮಾರ ಎನ್ನುವ ಅವನು ಭಗವಂತನ ಅವತಾರ ಅಲ್ಲ. ಅವನು ಭಗವಂತನ ವಿಶೇಷವಾದ ಪ್ರವೇಶಕ್ಕೆ ಪಾತ್ರನು. ಅವನು ಯಾರು ಅಂದರೆ ಅವನು ಸ್ಕಂದ, ಶಿವನ ಮಗನಾದ ಸ್ಕಂದನೇ, ನಾರಾಯಣನ ಮಗನಾದ ಮನ್ಮಥನೇ, ಚತುರ್ಮುಖನ ಮಗನಾದ ಸನತ್ ಕುಮಾರ. ಅದನ್ನು ಇಂದ್ರ ಸಮ ಇವರೆಲ್ಲ ಯೋಗ್ಯತೆಯಲ್ಲಿ. ಈ ನೆಲೆಯಲ್ಲಿ ಭಗವಂತನ ವಿಶೇಷ ಪ್ರವೇಶ ಎನ್ನುವುದು ಬಲರಾಮ ಶೇಷ.
ಆ ಶೇಷ ತತ್ವಕ್ಕಿಂತ ಸ್ವಲ್ಪ ಕೆಳಗಿನ ತತ್ವ ಅದು ಇಂದ್ರತತ್ವ ಕಾಮ. ಅದರಿಂದ ಭಗವಂತ ಈ ನಾಲ್ವರಲ್ಲಿ ಜೋರಿದ್ದಾನೆ. ಪ್ರದ್ಯುಮ್ನಲ್ಲಿ ಅದೇ ಕಾಮನಲ್ಲಿ ಭಗವಂತ ಪ್ರದ್ಯುಮ್ನ ರೂಪದಿಂದ ಇದ್ದಾನೆ. ಅವನ ಮಗನಲ್ಲಿ ಕಾಮಪುತ್ರನಲ್ಲಿ ಅನಿರುದ್ಧನಲ್ಲಿ ಅವನು ದಕ್ಷ ಸಮ ಇದ್ದಾನೆ. ಅದಕ್ಕಿಂತ ಕೆಳಗೆ ಅನಿರುದ್ಧ ರೂಪದಿಂದಿದ್ದಾನೆ. ಈ ಕಾಮನ ಮೇಲೆ ಶೇಷನಲ್ಲಿ ಸಂಕರ್ಷ ರೂಪದಿಂದಿದ್ದಾನೆ. ಅದಕ್ಕೂ ಮೇಲೆ ಅವನು ಶೇಷ ಗರುಡನಿಗೆ ಸಮ, ಶಿವನೇ ಆಗಿದ್ದಾನವ ಹಿಂದಿನದ್ದು. ಅದಕ್ಕೆ ಮೇಲೆ ಇರುವುದು ವಾಯುಬ್ರಹ್ಮರೇ, ಅವರಲ್ಲಿ ವಾಸುದೇವ ರೂಪದಿಂದಿದ್ದಾನೆ. ಹೀಗೆ ಭಗವಂತನ ನಾಲ್ಕು ರೂಪಗಳ ಪ್ರವೇಶ ವ್ಯವಸ್ಥೆ. ಭಗವಂತ ನಾರಾಯಣ, ನಾರಾಯಣ ನಂತರದಲ್ಲಿ ಬರತಕ್ಕ ವಾಸುದೇವ ಬ್ರಹ್ಮವಾಯುಗಳಲ್ಲಿ ಸರಸ್ವತಿ ಭಾರತೀಯರ ಇನಿಯರಲ್ಲಿ, ಅದರ ನಂತರದಲ್ಲಿ ಬರತಕ್ಕ ತತ್ವಗಳು ಗರುಡ ಶೇಷ ರುದ್ರರು. ಅದರಲ್ಲಿಯೂ ಶಿವ ಅವನು ಶೇಷನೇ ಇದ್ದಾನೆ. ಅದನ್ನ ಶೇಷ ಗರುಡರು ಲೆಕ್ಕಾಚಾರಕ್ಕೆ ನಮಗೆ ಅವರಿರುವರಲ್ಲಿ ಸುಪರ್ಣಿ ವಾರುಣ್ಯರ ಸಮೇತರಾಗಿರತಕ್ಕ ಅವರಲ್ಲಿ ಭಗವಂತನ ಸಂಕರ್ಷಣ ರೂಪ. ಅದಕ್ಕೂ ಅವರ ಮಕ್ಕಳಾಗಿ ಬಂದವರು, ಅದಕ್ಕಿಂತ ಕೆಳಗಿನ ತತ್ವದಲ್ಲಿ ಬಂದವರು ಇಂದ್ರಗಾಮರು. ಇಂದ್ರನಾದರೂ ಬೇರೆ ಬೇರೆ ಆಗ್ತಾ ಇರ್ತಾನೆ ಮನ್ವಂತರಗಳಲ್ಲಿ ಯೋಗ್ಯತೆಯಲ್ಲಿ, ಅಂದರೆ ಕಾಮನೆಯಲ್ಲಿ ಲೆಕ್ಕಕ್ಕೆ ಸಿಗ್ತಾನೆ. ಅವನಲ್ಲಿ ಪ್ರದ್ಯುಮ್ನ, ಅವನ ಮಗನಾಗಿ ನಿಂತವನು ಮತ್ತೆ ಬಂದವನು ಅನಿರುದ್ಧ. ಅವನು ದಕ್ಷನಿಗೆ ಮತ್ತೆ ದೇವತೆಗಳ ಗುರುವಾದ ಬೃಹಸ್ಪತಿಗೆ ಸಮನಾಗಿ ಬರುವವನು. ಅಲ್ಲಿಗೆ ಬಂದಾಗ ಅನಿರುದ್ಧ ರೂಪಗಳು ಬರ್ತವೆ. ಹೀಗೆ ಭಗವಂತನ ಪಂಚರೂಪೋಪಾಸನೆಯ ಕ್ರಮ ಹತ್ತು ಮೆಟ್ಟಲಾಗ್ತದೆ. ಇಲ್ಲಿಗೆ ಮೇಲಿಂದ ಕೆಳಗೆ ನಿಕ್ಕಿಲಾಗ ಭಗವಂತ ಒಬ್ಬ, ನಂತರ ಲಕ್ಷ್ಮಿಯವಳು, ಮತ್ತೆ ಬ್ರಹ್ಮವಾಯುಗಳು, ಮತ್ತೆ ಸರಸ್ವತಿ ಭಾರತೀಯರು, ಅದರ ನಂತರದಲ್ಲಿ ಗರುಡ ಶೇಷರುದ್ರರು, ಅವರ ನಂತರದಲ್ಲಿ ನಡುವೆ ಭಗವಂತನ ಆರು ಮಹಿಷಿಯರು, ಅದರ ನಂತರದಲ್ಲಿ ಪಾರ್ವತಿ, ವಾರುಣಿ, ಸುಪರ್ಣಿಯರು, ಅದರ ಕೆಳಗೆ ಇಂದ್ರಕಾಮರು, ಮತ್ತವರ ಪತ್ನಿಯರು ಶಚಿರಥಿಯರು. ಆ ನಂತರದಲ್ಲಿ ಬಂದಾಗ ದಕ್ಷ, ಅನಿರುದ್ಧ, ಬೃಹಸ್ಪತಿ ಇವರೆಲ್ಲರೂ ಸಿಗ್ತಾರೆ. ಹೀಗೆ ಒಂದು ಹತ್ತು ಯೋಗ್ಯತೆಯ ಉತ್ತಮ ವ್ಯಕ್ತಿಗಳಲ್ಲಿ ಭಗವಂತನ ಪ್ರವೇಶಗಳನ್ನು ನಾವಿಲ್ಲಿ ಹೇಳ್ತೇವೆ. ಇದು ಆವೇಶ ಮುಖ್ಯವಾದಂತ. ಮತ್ತಿದು ಬಿಟ್ಟು ಸನತ್ ಕುಮಾರ ಎನ್ನತಕ್ಕಂಥ ಪ್ರತ್ಯೇಕ ಭಗವಂತನ ರೂಪ ಇದೆ. ಈ ರೂಪಗಳ ಬಗ್ಗೆ ನಾನು ಉಪನ್ಯಾಸಗಳಲ್ಲಿ ಕೊಟ್ಟಿದ್ದೇನೆ. ಸನತ್ ಕುಮಾರ, ಅನಂತರ ಬಂದಂತಹ ವರಾಹನ ಚಿಂತನೆ, ಮತ್ತೆ ಮಹಿದಾಸನ ಚಿಂತನೆ, ಮಹಿದಾಸನ ಬಗ್ಗೆಯೂ ಹಾಗೆ. ಮಹಿದಾಸ ಎನ್ನತಕ್ಕಂಥ ಅಪೂರ್ವವಾದ ಐತರೇಯ ರೂಪದ ಚಿಂತನೆಯನ್ನು ಆಚಾರ್ಯ ಮಧ್ವರೆ ಹೊರಗೆ ತೋರಿಸಿಕೊಟ್ಟದ್ದು ಅದಿದೆ ಸ್ಕಂದ ಪುರಾಣದಲ್ಲಿ ಬಂದದ್ದು, ಉಪನಿಷತ್ತಿನಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಆದರೆ ಅದು ಭಾಗವತದಲ್ಲಿ ಹಿಡನಾಗಿ ಕೂತಿದೆ. ಸ್ಪಷ್ಟವಾದ ಮಾತುಗಳಲ್ಲಿ ಅರ್ಥ ಮಾಡಲಿಕ್ಕೆ ಬರುತ್ತೆ, ಅದನ್ನು ತೋರಿಸಿಕೊಟ್ಟಿದ್ದೇನೆ ಪ್ರವಚನದಲ್ಲಿ. ಆದರೆ ಮತ್ತೆಲ್ಲಿಯೂ ಮಹಿದಾಸ ಆ ಶಬ್ದದ ಬದಲಿಗೆ ಅವರು ಹೇಳತಕ್ಕ ಇತರ ವ್ಯಾಖ್ಯಾನಕಾರರು ನಾರದರು ಅಂತ ಹೇಳ್ತಾರೆ. ನಾರದರು ಭಗವಂತನ ಯಾವುದೇ ರೀತಿಯಾದ ಆವೇಶಕ್ಕೆ ಅವತಾರರೇ ಅಲ್ಲ. ಅವರು ನಾರದರು ಅವತಾರರಲ್ಲ. ಇನ್ನು ನಾರದರು ನಾನು ಹೇಳಿ, ಇನ್ನು ನಾರದರು ಕೆಳಗಿದ್ದಾರೆ ಕಕ್ಷೆಯಲ್ಲಿ. ಮತ್ತೆ ಅವರು ಬಹಳ ತಡ ಬರಲಿಕ್ಕೆ ಉಂಟು ನಾರದರ ಕಕ್ಷೆಗೆ. ಹಾಗಾಗಿ ಯಾವ ಕಾಲದಲ್ಲಿಯೂ ನಾರದರನ್ನು ಅವತಾರ ಅಂತ ಹೇಳತಕ್ಕದ್ದು ಪುರಾಣಗಳು ಮಾತಾಡುವುದಿಲ್ಲ. ಇದೆಲ್ಲ ತಪ್ಪಿಬೋಧ ವ್ಯವಸ್ಥೆ. ಸನತ್ ಕುಮಾರನೊಬ್ಬನನ್ನು, ಬ್ರಹ್ಮಪುತ್ರನನ್ನು, ಹಾಗೆ ಇನ್ನೊಬ್ಬ ಬ್ರಹ್ಮಪುತ್ರ ನಾರದನನ್ನು ಸಹ ಅವತಾರ ಹೇಳಿಕೊಂಡು ಚಿಂತನೆ ಮಾಡ್ತಾರೆ. ಇದು ತಪ್ಪು. ಅವತಾರಾನ್ ಹರೇ ಜ್ಞಾತ್ವ ನಾವತಾರ ಹರೇಷ್ಟಯೇ ಅಂತ ಹೇಳಿಕೊಂಡು ಮೋಕ್ಷೋಪಯೋಗಿ ಜ್ಞಾನದಲ್ಲಿ ಇದು ಎಡಬಿಡಂಗೆ ಆಗುತ್ತೆ. ಆದರೆ ನಾನಾರೂಪ ಭಗವಂತ ಅನ್ನುವಲ್ಲಿ ಆವೇಶ ರೂಪಗಳು ಎಷ್ಟಿವೆ, ಎಷ್ಟು ಬರ್ತದೆ? ಮಹಿದಾಸ ನಂತರದಲ್ಲಿ ಕಪಿಲನ ಚಿಂತನೆ, ಕಪಿಲನ ನಂತರದಲ್ಲಿ ದತ್ತನ ಚಿಂತನೆ. ಅಲ್ಲಿವರೆಗೆ ಬಂದಿದ್ದೆ ನಾನು. ದತ್ತನ ನಂತರದಲ್ಲಿ ಯಜ್ಞರೂಪನಾದ ಭಗವಂತ ಇದ್ದಾನೆ. ಸ್ವಯಂಭುವ ಮನು ಉಪಾಸನೆ ಮಾಡಿದ ಯಜ್ಞ, ಆಕೂತಿಯ ಮಗ ಇದ್ದಾನೆ, ಭಗವಂತ ಇದ್ದಾನೆ ಯಜ್ಞ ನಾರಾಯಣ. ಯಜ್ಞ ನಾರಾಯಣ ನಂತರದಲ್ಲಿ ಋಷಭ ಇದ್ದಾನೆ ಬಂದವ. ಇವನೊಬ್ಬ ಗೌಜಿ ಮಾಡಿದ್ದಾನೆ. ರೂಪ ತೋರಿಸಿಕೊಳ್ಳು ಇವರಲ್ಲಿ ಯಾರು ಹೆಚ್ಚು ಕಡಿಮೆ ಮಾಡದಿದ್ರು ಅವತಾರ ಸಮಾಪ್ತಿಯಲ್ಲಿ ಯಾರೂ ಸಿಗಲಿಲ್ಲ ನಮಗೆ. ಮತ್ಸ್ಯ ಏನಾಯ್ತು ಗೊತ್ತಿಲ್ಲ. ಕೂರ್ಮ, ವರಾಹ, ನರಸಿಂಹ, ವಾಮನ ಇವರೆಲ್ಲ ಅವತಾರ ಸಮಾಪ್ತಿ. ಪರಶುರಾಮ ಇವತ್ತು ಇದ್ದಾನೆ. ರಾಮ ಹೊರಟದ್ದು ಸೀದಾ ಎಲ್ಲರ ಎದುರು ಎಲ್ಲರನ್ನು ಕರ್ಕೊಂಡು. ಕೃಷ್ಣ ಒಬ್ಬ ಮಾತ್ರವೇ ಹೊಸದೊಂದು ದೇಹವನ್ನು ಸೃಷ್ಟಿ ಮಾಡಿ ಬಿಟ್ಟೋದದ್ದು. ಅವನೊಂದು ಮಾತ್ರ ಅವತಾರ ಸಮಾಪ್ತಿಯಲ್ಲಿ ಒಂದು ಗೌಜಿ ಇದೆ. ಬುದ್ಧನಿಗೆ ಗೊತ್ತಿಲ್ಲ, ಕಲ್ಕಿ ವ್ಯವಸ್ಥೆ ಗೊತ್ತಿಲ್ಲ ಹೊರಡುವಂಥದ್ದು. ಹಾಗೆ ಇತರ ಅವತಾರಗಳ ಬಗ್ಗೆಯೂ ಕಪಿಲ ಇದ್ದಾನೆ, ದತ್ತ ಇದ್ದಾನೆ ಉಪಾಸನೆಯಲ್ಲಿ ನೋಡಿಕೊಂಡಾಗ, ಯಜ್ಞ ಇದ್ದಾನೆ, ಮಹಿದಾಸ ಇದ್ದಾನೆ, ಯಾವ ಸನತ್ ಕುಮಾರ ಇದ್ದಾನೆ, ಋಷಭ
ಅವನೊಬ್ಬ ಮಾತ್ರ ಮಧ್ಯದಲ್ಲಿ ಈ ಕೊಡಜಾದ್ರಿಯಲ್ಲಿ ಒಂದು ದೊಡ್ಡ ಕಾಡಿನ ನಡುವೆ ಕಾಳ್ಗಿಚ್ಚಿನಲ್ಲಿ ಅವನು ಲೀನನಾಗಿ ಹೋದ, ಇಲ್ಲಾಗಿ ಬಿಟ್ಟ. ಕಾಡಿನೊಳಗೆ ಪ್ರವೇಶ ಮಾಡಿದ್ದನ್ನು ಊರಿನವರು ನೋಡಿದ್ದಾರೆ. ಕಾಡಿಗೆ ಬೆಂಕಿ ಹಿಡಿದವರಿಗೆ ಕಂಡಿದೆ. ಬೆಂಕಿ ನಂದಿದ ಬಳಿಕ ವೃಷಭ ಕಾಣಲಿಲ್ಲ ಅವರಿಗೆ. ಒಬ್ಬ ಅವಧೂತ ಇದ್ದದ್ದವರಿಗೆ ಗೊತ್ತಿತ್ತು. ಭಗವಂತನ ರೂಪದ ಬಗ್ಗೆ ಎಚ್ಚರ ಇಲ್ಲದಿದ್ರು, ವ್ಯಕ್ತಿಯನ್ನು ಗುರುತಿಸಿದ್ರು. ಆದರೆ ಯಾರು ಭರತನ ಅಪ್ಪ ಏನೇ ದಂವರ್ಷಂ ಭಾರತ ವಿಧಿ ವ್ಯಪದಿಶಂತಿ ಅಂತ ಈ ದೇಶವನ್ನು ಭಾರತ ಅಂತ ಯಾರು ಕರೀತಾರೋ ಅದಕ್ಕೆ ಹೆಸರು ಕೊಟ್ಟ ಭರತ. ಅವನ ತಂದೆ ಋಷಭ, ಭಗವಂತ ರೂಪವನು ಸಾಕ್ಷಾತ್ ರೂಪ ಭಗವಂತನದ್ದು. ಅವಧೂತ ಹೇಗಿರಬೇಕು, ರಾಜ ಋಷಿ ಹೇಗಾಗಬೇಕು, ಅವ ಅರಮನೆಯನ್ನು ತೊರೆದು ಹೇಗೆ ಹೋಗಬೇಕು ಯೋಗ ಮಾರ್ಗದಲ್ಲಿ ಎಂದು ತೋರಿಸಲಿಕ್ಕೆ ಬಂದವ ಅವ. ಈ ಬಗ್ಗೆ ಇದು ಧೃತರಾಷ್ಟ್ರ ಇನ್ಫ್ಲುಯೆನ್ಸ್ ನೋಡಿ, ಈ ಕತೆ ಬಹಳ ಚೆನ್ನಾಗಿದೆ. ಧೃತರಾಷ್ಟ್ರ ಕೊನೆಯ ಕಾಲದಲ್ಲಿ ಕುಂತಿ ಗಾಂಧಾರಿಯರ ಜೊತೆ ಇದ್ದವ, ಸಂಜಯನೂ ಇದ್ದ. ಅವನು ಅಗ್ನಿಹೋತ್ರ ಮಾಡಿ ಅಗ್ನಿ ತ್ಯಾಗ ಮಾಡಿದ. ಅವನು ಅಗ್ನಿ ತ್ಯಾಗ ಮಾಡಿದ ಅಗ್ನಿ ಹಿಡಿಯಿತು ಕಾಡಿಗೆ. ಹಿಡಿದಾಗ ಧೃತರಾಷ್ಟ್ರ ಹೇಳ್ತಾನೆ, ಬಿಸಿ ಮುಟ್ಟಿದೆ. ಸಂಜಯನು ಹೇಳ್ತಾನೆ, ನೀನು ಹೋಗು, ನಿನಗೆ ಹೋಗ್ಲಿಕ್ಕೆ ಬರುತ್ತೆ, ನಿನಗೆ ಓಡ್ಲಿಕ್ಕಾಗತ್ತೆ, ನಮಗಾಗುವುದಿಲ್ಲ, ನಾನು ಬರುವುದಿಲ್ಲ, ನಾನು ಈ ಅಗ್ನಿಯೊಳಗೆ ಸಮಾಧಿ ಪಡಿತೇನೆ ಅಂತ ಹೇಳಿಕೊಂಡು ಅವನು ಕೂತ್ಕೊಳ್ಳುತ್ತಾನೆ ಕುಂತಿ ಗಾಂಧಾರಿಯರ ಜೊತೆಯಲ್ಲಿ ಧೃತರಾಷ್ಟ್ರ. ಇದು ಭರತ ಮಾಡಿದ, ಭರತನಪ್ಪ ಋಷಭ ಮಾಡಿಕೊಟ್ಟ ಒಂದು ದಾರಿ. ವಾನಪ್ರಸ್ಥನಾದವ ಕೊನೆಯ ಕಾಲದಲ್ಲಿ ಪ್ರಾಕೃತವಾದಂತಹ ಬೆಂಕಿಗೆ ತನ್ನ ಸಮರ್ಪಣೆ ಮಾಡಿಕೊಳ್ಳುವ ಒಂದು ಬಗೆ. ಇದು ಅವನೇ ತ್ಯಾಗ ಮಾಡಿದ ಅಗ್ನಿ, ಮತ್ತು ಇದು ಗೌಜಿ, ಧೃತರಾಷ್ಟ್ರನ ಲಯ ಎನ್ನುವುದು. ಇದು ಋಷಭ ಅದೇ ಹೇಳಿದ್ದು, ಸಹತೇನ ದದಾಹ ಅಂತ ಭಾಗವತ ಹೇಳುವಾಗ ಋಷಭನೇ ಕಾಡಿಗೆ ಬೆಂಕಿ ತಂದವನೇ, ಬಾಯಿಯಲ್ಲಿ ಬೆಂಕಿ ಬರುತ್ತೆ, ಭಗವಂತ ಬೆಂಕಿ ಸ್ವರೂಪನಾಗಿ ಬೆಂಕಿಯಾಗಿ ಕಾಣಿಸದೆ ಹೋದ. ಇದು ಒಂದು ಲೀಲೆ ಮಾಡಿಕೊಟ್ಟವನು. ಅದರ ನಂತರದಲ್ಲಿ ಅವತಾರಗಳನ್ನು ಒಂದು ಪೃಥು ಅಂತ ಒಬ್ಬನನ್ನು ಮುಟ್ಟುತ್ತಾರೆ, ಅವನು ಅವೇಶ ಅವತಾರ. ಪೃಥ್ವಿನ ಬಗ್ಗೆ ಅವತಾರದ ಚಿಂತನೆಯನ್ನು ಪುರಾಣಗಳು ಎಲ್ಲಿ ಮತ್ತೆ ಮಾತಾಡುವುದಿಲ್ಲ. ಹೆಚ್ಚಿನರು ಕನ್ಫ್ಯೂಸ್ ಆಗುವ ಬಗ್ಗೆ, ಪೃಥ್ವಿ ರಾಜನೇ, ಅವನು ಭಗವಂತನಾಗಿದ್ದಾನೆ, ಭಗವಂತ ಅಲ್ಲ, ಒಬ್ಬ ಜೀವ, ಅದರೊಳಗೆ ಭಗವಂತನ ಪರಿಪೂರ್ಣವಾದ ವಿಶೇಷವಾದ ಪ್ರವೇಶ. ಒಂದು ದೃಷ್ಟಿಯಲ್ಲಿ ಪೃಥ್ವಿನಲ್ಲಿ ಬಹಳ ಕಾಲದವರೆಗೆ ತುಂಬು ತುಂಬಿದ ಪ್ರವೇಶವನ್ನು ನಾವು ಹೇಳಬಹುದು. ಕೊನೆಗೆ ಅವನು ಸಾಧನೆಯ ಘಟ್ಟ, ಅವನು ಸರ್ವಸ್ವ ತ್ಯಾಗ ಮಾಡಿ ವಾನಪ್ರಸ್ಥದಿಂದ ಭಗವಂತನೆಡೆಗೆ ಸಾಗುವ ವ್ಯವಸ್ಥೆ. ಅವನ ಮಡದಿ ಅರ್ಚಿಯಲ್ಲಿಯೂ ಮಹಾಲಕ್ಷ್ಮಿಯ ಪ್ರವೇಶ. ಇದೊಂದು ಗೌಜಿಯಾದಂಥ ದೇವರ ವ್ಯವಸ್ಥೆ. ಮತ್ತೆ ಮತ್ಸ್ಯ, ಕೂರ್ಮ, ಧನ್ವಂತರಿ, ಮೋಹಿನಿ ಇವೆಲ್ಲ ರೂಪಗಳ ಬಗ್ಗೆ ಮಾತಾಡಲಿಕ್ಕೆ ಬರುತ್ತೆ. ಇವರೆಲ್ಲ ಸ್ವರೂಪಭೂತರಾದ ಭಗವಂತನ ಅವತಾರ ವಿಶೇಷಗಳು. ಪರಶುರಾಮ ಅವನು ಪೂರ್ಣಾವತಾರವೇ. ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಇವೆಲ್ಲ ಭಗವಂತನ ಅವತಾರ ವಿಶೇಷಗಳು. ಇದರ ಜೊತೆಯಲ್ಲಿ ಭಗವಂತನದ್ದು ಮನ್ವಂತರದಲ್ಲಿ ಬರತಕ್ಕಂತಹ ರೂಪ ವಿಶೇಷಗಳು. ಒಂದೊಂದು ಮನ್ವಂತರಕ್ಕೆ ಭಗವಂತ ಒಂದೊಂದು ರೂಪವನ್ನು ತಳಿತಾನೆ. ಸ್ವಯಂಭುವ ಮನ್ವಂತರದಲ್ಲಿ ಅದೇ ಯಜ್ಞ ಇದ್ದ, ಅವನೇ ರಕ್ಷಣೆ ಮಾಡ್ತಾನೆ ಮನುವನ್ನು, ಆಕೂತಿಯ ಮಗ. ಯಜ್ಞನ ಬಗ್ಗೆ ನಾನು ಪ್ರವಚನ ಮಾಡಿಲ್ಲ, ಹೇಳಿದ ಅವತಾರ ಸಮೀಕ್ಷೆಯಲ್ಲಿ ದತ್ತನ ಬಗ್ಗೆ ಮಾತ್ರ ಮಾತಾಡಿದೆ. ಅಲ್ಲಿಂದ ಸುರು ಮನ್ವಂತರದ ರೂಪಗಳ ಬಗ್ಗೆ ಮಾತಾಡುವುದಾಗಿದ್ರೆ ಸುಮ್ಮನೆ ಸ್ಯಾಂಪಲಿಗಾಗಿ ಅಂದರೆ ವಿವರಣೆಗಾಗಿ ಅಲ್ಲ, ರೂಪಗಳ ಚಿಂತನೆ ಮಾಡಿ ನಾನಾ ರೂಪ ಎನ್ನುವಾದ ಅದಕ್ಕೊಂದು ಮಂಗಳ ಹಾಕಲಿಕ್ಕೆ ಎಲ್ಲ ರೂಪಗಳ ಚಿಂತನೆ ಆಗಿಬಿಡ್ಲಿ ಅಂತ. ಎರಡನೆಯ ಮನು ಅವನು ಸ್ವಾರೋಚಿಷ. ಸ್ವಾರೋಚಿಷಃ ದ್ವಿತೀಯಸ್ತು ಮನು ಅಗ್ನೇಹ ಸುತೋಭವದ ಅಂತ ಭಾಗವತ ಚಿಂತನೆಯನ್ನು ಕೊಟ್ಟಿದೆ. ಮನು, ಮನುವಿನ ಚಿಂತನೆ, ಮನು ಮಕ್ಕಳು, ಮನುವಿನ ಋಷಿಗಳು ಇವರನ್ನೆಲ್ಲ ಉಲ್ಲೇಖ ಮಾಡ್ತಾ ಭಗವಂತನ ಬಗ್ಗೆ ಅಲ್ಲಿ ಮಾತಾಡ್ತಾರೆ ಅವರು. ಋಷೇಸ್ತು ವೇದಶಿರಸಃ ತುಷಿತ ನಾಮ ಪತ್ನಿಭೂತ್ ತಸ್ಯಾಂಜಜ್ಞೆ ತಥೋ ದೇವ ವಿಭೂಹು ಇತ್ಯಭಿವಿಶ್ರುತ ಅಂತ. ಮೊದಲನೇ ಮನ್ವಂತರದಲ್ಲಿ ಸ್ವಯಂಭುವ, ಅಲ್ಲಿಗೆ ಹರಿಯು ರಕ್ಷಣೆ ಮಾಡಿರ್ತಾನೆ, ಧರ್ಮಪುತ್ರನಾದ ಹರಿಯು ಬೇರೆ ಇದ್ದಾನಲ್ಲಿ, ತತ್ರೋಪೇಂದ್ರೇಣ ಹರಿಣ ಅಂತ ಹೇಳಿಕೊಂಡಾಗೆ, ನರನಾರಾಯಣ ಹರಿಕೃಷ್ಣ ಅಂತ ನಾಲ್ಕು ಜನರು ಬಂದಿದ್ದಾರಲ್ಲಿ, ಅದನ್ನು ಚಿಂತನೆ ಕೊಟ್ಟಿದ್ದೆ ನಾನಲ್ಲಿ ಹಿಂದೆ. ನರ ಆವೇಶ ರೂಪ, ನಾರಾಯಣ ಪೂರ್ಣ ರೂಪ, ಅದೇ ನರನಾರಾಯಣರೇ ಅರ್ಜುನ ಕೃಷ್ಣರು ಅಂತ. ಅದರ ಜೊತೆಯಲ್ಲಿ ಹರಿಕೃಷ್ಣ ಅಂತ ಭಗವಂತನ ರೂಪ ವಿಶೇಷಗಳು ಬಂದಿವೆ. ಹಾಗೆ ಸ್ವಾರೋಚಿಷದಲ್ಲಿ ಬಂದಾಗ ವೇದಶಿರಸ್ಸು ಅಂತ ಋಷಿ,
ಹೆಂಡತಿ ತುಷಿತ ಅಂತ, ಅಲ್ಲಿ ಹುಟ್ಟಿ ಬಂದವ ಭಗವಂತ ವಿಭು ಅಂತ. ಇವನು ಮನ್ವಂತರದ ರೂಪ ಭಗವಂತನದ್ದು, ಕಾಪಾಡುವ ರೂಪ ಇಂದ್ರರನ್ನೆಲ್ಲ ಮನುಗಳನ್ನೆಲ್ಲ. ಅವನೇನ್ ಮಾಡಿದ್ದ, ಅಷ್ಟಾಶೀತಿ ಸಹಸ್ರಾಣಿ ಮುನಯೋ ಯೇ ಧೃತವ್ರತ ಅನ್ವಶಿಕ್ಷಣ ವ್ರತಂತಸ್ಯ ಕೌಮಾರ ಬ್ರಹ್ಮಚಾರಿಣ ಅಂತ. ಆರಂಭದಿಂದಲೇ ಬ್ರಹ್ಮಚರ್ಯದ ಪಾಠವನ್ನು ಕಲೀಲಿಕ್ಕೆ 88,000 ಋಷಿಗಳು ಅವನ ಹತ್ತಿರ ಕೂತಿದ್ರು ಅಂತ. ಒಂದೊಂದು ಭಗವಂತನ ರೂಪ ವಿಶೇಷಗಳ ಕಥೆಯನ್ನು ಉಲ್ಲೇಖ ಮಾಡ್ತಾರೆ, ಸ್ಯಾಂಪಲ್ಗೆ ಇರಲಿ ಅಂತಷ್ಟೇ. ಮುಂದೆ ಅದರಂತೆ ಮೂರನೆಯ ಮನು ನಮಗೊತ್ತು, ಉತ್ತಮ ಅಂತ. ಏ ಪ್ರಿಯವ್ರತನ ಇನ್ನೊಬ್ಬ ಮಡದಿಗೆ ಹುಟ್ಟಿದವರು ಅಂತ. ಪ್ರಿಯವ್ರತ ತೃತೀಯ ಉತ್ತಮೋ ನಾಮ ಪ್ರಿಯವ್ರತ ಸುತಃ ಮನುಹು ಅಂತ ಹೇಳ್ತಾರೆ. ಅಲ್ಲಿ ಧರ್ಮಸ್ಯ ಸುನೃತಾಯ ಅಂತೂ ಭಗವಾನ್ ಪುರುಷೋತ್ತಮ ಸತ್ಯಸೇನೈತಿ ಖ್ಯಾತ ಜಾತ ಸತ್ಯವ್ರತ ಇಸ್. ಅಲ್ಲಿ ಧರ್ಮನಿಗೆ ಸುನೃತ ಅನ್ನುವವಳಲ್ಲಿ ಹುಟ್ಟಿದವ ಭಗವಂತ ಸತ್ಯಸೇನ ಅಂತ. ಹರೆಯೇ ನಮಃ ವಿಭವೇ ನಮಃ ಸತ್ಯಸೇನಾಯ ನಮಃ. ಅವನು ಸೋ ಅನೃತ ವ್ರತ ದುಶ್ಶೀಲಾನ್ ಅಸತಃ ಯಕ್ಷ ರಾಕ್ಷಸಾನ್ ಭೂತದ್ರುಹ ಭೂತಗಳನ್ನು ಅವಧೀತ್. ಅವನೇನ್ ಮಾಡಿದ ಅಂದ್ರೆ ಅನೃತ ಶೀಲರನ್ನು, ತಪ್ಪು ಕಲ್ಪನೆಯವರನ್ನು, ತಪ್ಪು ಆಚರಣೆಯವರನ್ನು, ಯಕ್ಷ ರಾಕ್ಷಸರನ್ನೆಲ್ಲ ರಾಶಿಗಟ್ಟಲೆ ಕೆಟ್ಟವರನ್ನು ಸಂಹಾರ ಮಾಡಿದ್ದಾನೆ ಅಂತ ಹೇಳಿದ. ಆದ್ರಿಂದ ಭಗವಂತ ಸತ್ಯಸೇನೆ ಇದ್ದಾನೆ ಅಂತ. ಮುಂದಿನ ಉತ್ತಮನ ಅಣ್ಣನೇ ಅಂದ್ರೆ ತಾಪಸ ಮನು. ಅಲ್ಲಿ ಒಂದು ಗೌಜಿಯಾಗಿ ಬಿಟ್ಟಿದೆ, ಗಜೇಂದ್ರನ ವ್ಯವಸ್ಥೆಯಾಗಿದೆ. ಅವನನ್ನು ರಕ್ಷಣೆ ಮಾಡಲಿಕ್ಕೆ ಭಗವಂತ ತಾಪಸ್ಸನಾಗಿ ಬಂದಿದ್ದಾನೆ. ಅವನೇ ಭಗವಂತ ಇರುವಾಗ ಮನ್ವಂತರದಲ್ಲಿ ರಕ್ಷಕ್ಕೆ ಇನ್ನೊಬ್ಬರು ಯಾಕೆ ಬೇಕು ಸುಮ್ಮನೆ? ಅದನ್ನ ಹರೆಯೇ ನಮಃ ವಿಭವೇ ನಮಃ ಸತ್ಯಸೇನಾಯ ನಮಃ ತಾಪಸಾಯ ನಮಃ ಅಂತ ನಾವು ಮುಂದಿನ ಮನ್ವಂತರ ಒಡೆಯರನ್ನು ಹಾಗೆ ಭಗವಂತನ ಕರೀತೇವೆ. ಐದನೇದ್ದು ರೈವತ. ಪಂಚಮೋ ರೈವತೋ ನಾಮ ಮನುಹು ತಾಪಸ ಸೋದರ. ಇವನು ಆಗಿ ಪರಿವರ್ತನ ಮಗ, ಉತ್ತಮ ತಾಪಸ ರೈವತ ಅಂತ. ಅಲ್ಲಿ ಪತ್ನಿ ವಿಕುಂಠ ಶುಭ್ರಸ್ಯ ವೈಕುಂಠೈ ಸುರಸತ್ತಮೈ ತಯೋ ಸ್ವಕಲಯ ಜಜ್ಞೆ ವೈಕುಂಠ ಭಗವಾನ್ ಸ್ವಯಂ. ವಿಕುಂಠ ಅಂತ ತಾಯಿ ಹೆಸರು, ತಂದೆ ಹೆಸರು ಶುಭ್ರ ಅಂತ. ಅಲ್ಲಿ ಹುಟ್ಟಿ ಬಂದವ ವೈಕುಂಠ ಅಂತ ಭಗವಂತ. ಅವನೇನು ಗೌಜಿಂದ್ರೆ ವೈಕುಂಠ ಕಲ್ಪಿತೋ ಏನ ಲೋಕ ಲೋಕ ನಮಸ್ಕೃತ ರಮಯ ಪ್ರಾರ್ಥ್ಯಮಾನೇನ ದೇವಿಯ ತತ್ವೇ ಕಾಮ್ಯ. ಲಕ್ಷ್ಮಿ ಕೇಳಿದ್ದಕ್ಕಾಗಿ ಭಗವಂತ ನಿರ್ಮಾಣ ಮಾಡಿದ ಲೋಕ, ಅದೇ ಲೋಕಕ್ಕೆ ಹೆಸರು ವೈಕುಂಠ ಅಂತ. ಇವತ್ತು ನಾವೆಲ್ಲ ವೈಕುಂಠ ಅಂತ ಮಾಡ್ತೇವೆ ಸಮಾರಾಧನೆ. ಅದು ಯಾರದ್ದು, ಏನು, ಎಲ್ಲಿ ಸೃಷ್ಟಿಯಾಯಿತು, ಹೇಗೆ, ಯಾರಿಗೆ ಬೇಕು ಕತೆ? ಹಾಗೆ ಮುಂದೆ ಆರನೆಯ ಮನ್ವಂತರ, ಷಷ್ಠಶ್ಚ ಚಕ್ಷುಷ ಪುತ್ರ ಚಾಕ್ಷುಷೋ ನಾಮ ವೈ ಮನು ಚಾಕ್ಷುಷ ಮನು. ಅಲ್ಲಿಯೂ ಮತ್ತೆ ತತ್ರಾಭಿದೇವ ಸಂಭೂತ್ಯಾಂ ವೈರಾಜಸ್ಯ ಅಭವತ್ಸುತ ಅಜಿತೋ ನಾಮ ಭಗವಾನ್ ಅಂಶೇನ ಜಗತಪತಿ. ಅಲ್ಲಿ ಅಜಿತ ನಾಮಕನಾದ ಭಗವಂತ ಹುಟ್ಟಿದ್ದಾನೆ. ಅವನು ಸಂಭೂತಿಯಲ್ಲಿ ವೈರಾಜನಿಗೆ ಹುಟ್ಟಿದ್ದಾನೆ. ಅಲ್ಲಿಂದಲೇ ಅವನು ಸಮುದ್ರ ಮಥನಕ್ಕೆ ಕಾರಣನಾದವ ಅಂತೇಳಿ ಅಜಿತನ ಕತೆ. ಹೀಗೆ ಸತ್ಯಸೇನಾಯನ ತಾಪಸಾಯನೋ ವೈಕುಂಠಾಯನೋ ಅಜಿತಾಯನಮಃ. ಆ ನಂತರ ವಾಮನ, ವೈವಸ್ವತ ಮನ್ವಂತರಕ್ಕೆ ಬಂದವನು, ಕಶ್ಯಪದಿತಿಯಲ್ಲಿ ಹುಟ್ಟಿ ಬಂದಂತಹ ವಾಮನ. ಅವನು ಮತ್ತೆ ಬಲಿಯನ್ನು ಮೆಟ್ಟಿ ಕುಟ್ಟಿ ದೂಡಿ ತಟ್ಟಿ ವಿಶೇಷವಾಗಿ ಅವನಿಂದ ಸ್ವರ್ಗಾಧಿಪತ್ಯವನ್ನು ಎಳೆದು ಮತ್ತೆ ಇಂದ್ರನಿಗೆ ಕೊಟ್ಟಿದ್ದಾನೆ. ಹೀಗೆ ಅವರ ಕತೆ. ಇನ್ನು ಮುಂದಿನದ್ದು ಏಳು ಮುಂದಿನ ಮನ್ವಂತರಗಳು. ವಾಸ್ತವವಾಗಿ ಅಷ್ಟಮೇಂತರಾಯಾತೆ ಸಾವರಣಿರ್ಭವಿತಾ ಮನುಹು ಅಂತ ಹೇಳ್ತಾರೆ. ಮುಂದೆ ಇನ್ನು ಬರುವ ಒಂದು ಸಾವರಣಿ, ಸೂರ್ಯನ ಮಗನಾಗಿ ಬರುವವನು. ಅಲ್ಲಿ ಮತ್ತೆ ಭಗವಂತ ಹುಟ್ಟಿರ್ತಾನೆ. ಬಲಿಯೇ ಅಲ್ಲಿ ಮುಂದೆ ಇಂದ್ರನಾಗಲಿಕ್ಕೆ ಬಲಿಗೆ ತಂದು ಕೊಡ್ತಾನೆ. ಹಿಂದಕ್ಕೆ ದೇವಗುಹ್ಯಾತ್ ಸರಸ್ವತ್ಯಾಂ ಸಾರ್ವಭೌಮ ಇತಿ ಪ್ರಭು ಸ್ಥಾನಂ ಪುರಂದರ ಧೃತ್ವ ಬಲೆಯೇ ದಾಸ್ಯತೀಶ್ವರ ಅಂತ. ಸರಸ್ವತಿ ಎನ್ನುವ ತಾಯಿಯಲ್ಲಿ ದೇವಗುಹ್ಯನಿಗೆ ಹುಟ್ಟಿದ ಭಗವದ್ರೂಪ ಅದು. ಅಜಿತಾಯನ ವಾಮನಾಯನ ಸಾರ್ವಭೌಮಾಯನ ಅಂತವನಿಗೆ ಸಾರ್ವಭೌಮ ಅಂತ ಹೆಸರು. ಮುಂದೆ ನವಮಃ ದಕ್ಷ ಸಾವರಣಿ ಮನುಹು ವರುಣ ಸಂಭವ ವರುಣನ ಮಗನಾದ ದಕ್ಷಸ. ಮುಂದೆಲ್ಲ ಸಾವರಣಿಗಳೇ, ದಕ್ಷ ಸಾವರಣಿ. ಅಲ್ಲಿ ಆಯುಷ್ಮತ ಅಂಬುದಾರಾಯ ಋಷಭ ಭಗವಾನ್ಗಿಲ್ಲ, ಭಗವಂತ ಋಷಭ ಎನ್ನುವ ರೂಪದಿಂದ ಆಯುಷ್ಮತ್ ಎನ್ನತಕ್ಕಂಥವನಿಗೆ ಅಂಬುಧಾರ ಅಂತ ತಾಯಿಯಲ್ಲಿ ಹುಟ್ಟಿ ಬಂದಿರ್ತಾನೆ. ದಶಮಃ ಬ್ರಹ್ಮಸಾವರಣಿ ಉಪಶ್ಲೋಕ ಸುತ, ಉಪಶ್ಲೋಕನ ಮಗನಾದವ ಹತ್ತನೆಯವ ಬ್ರಹ್ಮಸಾವರಣಿ. ಅಲ್ಲಿ ಭಗವಂತ ವಿಶ್ವಸ್ತೇನಃ ವಿಶುಚ್ಯಾಂತು ಶಂಭೋ ಸಖ್ಯಂ ಕರಿಷ್ಯತಿ ಜಾತಃ ಶಾಂತಶ್ಚ ಭಗವಾನ್ ಗೃಹೇ ವಿಶ್ವಸೃಜಾಂ.
ವಿಸ್ರಸ ಜನ ಮನೆಯಲ್ಲಿ ಭಗವಂತ ವಿಶ್ವಸ್ತೇನ ಅಂತ ಹೆಸರಿನಲ್ಲಿ ವಿಶೂಚಿಗೆ ಹುಟ್ಟಿ ಬಂದಿರುತ್ತಾನೆ. ಮತ್ತೆ ಮನು ವೈ ಧರ್ಮಸಾವರಣಿ ಏಕಾದಶಮ, ಮುಂದಿನವ 11ನೇವ ಧರ್ಮಸಾವರಣಿ. ಅಲ್ಲಿ ಆರ್ಯಕಸ್ಯ ಸುತ ತತ್ರ ಧರ್ಮಸೇತು ರೀತಿ ಸ್ಮೃತ ವೈದೃತಾಯಾಮ್ ಹರೇರಂಶ ತ್ರಿಲೋಕೀಂ ಧಾರಯಿಷ್ಯತಿ. ವೈದೃತ ಎನ್ನತಕ್ಕವಳಲ್ಲಿ ಆರ್ಯಕನಿಗೆ ಹುಟ್ಟಿದ ಭಗವಂತ ಧರ್ಮಸೇತವೇ ನಮಃ, ಧರ್ಮಸೇತು ಹುಟ್ಟಿದ್ದಾನೆ. ಮುಂದೆ ಮೇರು ಸಾವರಣಿ ಬರ್ತಾನೆ 12ನೇವ, ಅಲ್ಲಿ ಸ್ವಧಾಮ ಎನ್ನತಕ್ಕಂಥ ಭಗವಂತ, ಅವನು ಅಂತರಂ ಸತ್ಯಸಹಸ ಸೂನೃತಾಯಾಮ್ ಸುತ ಹರಿಭು, ಸತ್ಯಸಹನಿಗೆ ಸೂನೃತಾನಳಿ ಹುಟ್ಟಿ ಬಂದಿದ್ದಾನೆ. ಮತ್ತೆ 13ನೇವ ಮನು ತ್ರಯೋದಶ ಭಾವ್ಯ ದೇವಸಾವರಣಿ, ದೇವಸಾವರಣಿ ಇದ್ದಾನೆ. ಅಲ್ಲಿ ದೇವಹೋತ್ರಸ್ಯ ತನಯ ಉಪಹರ್ತ ದಿವಸ್ಪತೆ ಯೋಗೇಶ್ವರ ಹರೇರಂಶ ಬೃಹತ್ಯಾಂ ಸಂಭವಿಷ್ಯತಿ. ದೇವಹೋತ್ರನಿಗೆ ಬೃಹತಿ ಎನ್ನುವಳಲ್ಲಿ ಹುಟ್ಟಿ ಬಂದ ಭಗವಂತ ಯೋಗೇಶ್ವರ ಅಂತ. ಸಾರ್ವಭೌಮಾಯ ನಮಃ ವಿಭವೇ ಸಾರ್ವಭೌಮನ ನಂತರದಲ್ಲಿ ಋಷಭಾಯ ನಮಃ ವಿಶ್ವಸೇನಾಯ ನಮಃ ಧರ್ಮಸೇತವೆ ನಮಃ ಸ್ವಧಾಮನೇ ನಮಃ ಸ್ವಧಾಮ ಬಂದಿದ್ದಾನೆ. ಮುಂದೆ ಯೋಗೇಶ್ವರಾಯ ನಮಃ. ಕೊನೆಯವ 14ನೇವ ಮನುರ್ವಾ ಇಂದ್ರಸಾವರಣಿ ಚತುರ್ದಶಮೈಷ್ಯತೆ, ಇಂದ್ರಸಾವರಣಿ 14ನೇವನು. ಅಲ್ಲಿ ಸತ್ರಾಯಣಸ್ಯ ತನಯ ಬೃಹದ್ಭಾನು ತದಾಹರಿ ವಿತಾನಾಯ ಮಹಾರಾಜ ಕ್ರಿಯಾತಂತೂನ್ ವಿತಾಯಿತೋ. ಕೆಲಸಗಳನ್ನು ಹೇಳಿಕೊಡುವ ರೂಪ ಭಗವಂತನದ್ದು ಬೃಹದ್ ಭಾನು ಅಂತ. ಅವನು ವಿತಾನ ಎನ್ನತಕ್ಕಂತಹ ತಾಯಿಯಲ್ಲಿ ಸತ್ರಾಯಣನಿಗೆ ಮಗನಾಗಿ ಬರ್ತಾನೆ. ಹೀಗೆ ಭಗವಂತನ ಮನ್ವಂತರದ ರೂಪಗಳು ಯೋಗೇಶ್ವರಾಯ ನಮಃ ಬೃಹದ್ ಭಾನವೇ ನಮಃ. ಹೀಗೆ ಆರಂಭದಿಂದ ಹಿಡಿದು ಮೊದಲನೇದರಲ್ಲಿ ಹರಿ ಅಂತ ಇಟ್ಕೊಂಡು ಹರೇ ನಮ ವಿಭವೇ ನಮ ಸತ್ಯಸೇನಾಯ ನಮ ತಾಪಸಾಯ ನಮ ವೈಕುಂಠಾಯ ನಮ ಅಜಿತಾಯ ನಮ ವಾಮನಾಯ ನಮ ಸಾರ್ವಭೌಮಾಯ ನಮ ಋಷಭಾಯ ನಮ ವಿಶ್ವಸೇನಾಯ ನಮ ಧರ್ಮಸೇತುವೇ ನಮ ಸುಧಾಮನೇ ನಮ ಯೋಗೇಶ್ವರಾಯ ನಮ ಬೃಹದ್ ಭಾನವೇ ನಮಃ ಅಂತೇಳಿ 14 ಭಗವಂತನ ಮನ್ವಂತರ ರೂಪಗಳು. ಹೀಗೆ ಭಗವಂತನ ನಾನಾ ರೂಪಗಳ ಚಿಂತನೆ, ಎಲ್ಲ ಅವತಾರಗಳ ಚಿಂತನೆ, ಇದೆಲ್ಲವನ್ನು ಹೇಳಿಕೊಡುವಂಥದ್ದು ನಮಗೆ ಮುಖ್ಯವಾಗಿ ತೋರಿಸಿಕೊಡುವಂಥದ್ದು ಭಾಗವತ. ಅವತಾರ ರೂಪಗಳು, ಆವೇಶಾವತಾರಗಳು, ಅದನ್ನು ಇಟ್ಟುಕೊಂಡು ಒಂದು 3-4 ಮಧ್ಯದಲ್ಲಿ ಸೇರಿಸಿಕೊಂಡು, ಆದರೆ ಎಲ್ಲಿಯೂ ಸಹ ಇದಕ್ಕೆ ಸಂಬಂಧಪಟ್ಟ ಒಂದು ರೂಪದ ಬಗ್ಗೆ ಮಾತಾಡಿಲ್ಲ ನಾನು. ಅಂದರೆ ಪ್ರಶ್ನೆಗರ್ಭ ಇದ್ದಾನೆ. ಪ್ರಶ್ನೆಗರ್ಭ ಧ್ರುವನನ್ನು ಕಾಣಿಸಿಕೊಳ್ಳುವ ಎದುರುಕೂತ ವಾಸುದೇವ ರೂಪ. ಇವನು ಈಗ ಏನು ಕೃಷ್ಣ ಹುಟ್ಟಿದ್ದಾನೆ ವಸುದೇವ ದೇವಕಿಯಲ್ಲಿ, ಅವನೇ ಹಿಂದೆ ಕಶ್ಯಪ ಅದಿತೀಯರು ಅವರೇ ಆಗಿದ್ದಾಗ, ಕಶ್ಯಪರ ಅದಿತೀಯರಲ್ಲಿ ವಾಮನನಾಗಿ ಹುಟ್ಟಿದ್ದ, ಅದಕ್ಕೂ ಮೊದಲು ಅವರು ಸುತಬಸ್ಸು ಪ್ರಶ್ನೆ ಅಂತ ಆಗಿದ್ದಾಗ, ಸುತಬಸ್ ಪ್ರಜಾಪತಿ ಪ್ರಶ್ನೆ ಅಂತ ಮಡದಿ ಬಂದಿರುವಾಗ ಭಗವಂತ ಪ್ರಶ್ನೆಗರ್ಭ ಅಂತ ರೂಪದಲ್ಲಿ ಬಂದಿದ್ದಾನೆ. ಇದು ಕೃಷ್ಣನಿಗೆ ಹೇಳಿಕೊಂಡದ್ದು ಬಂದಿದ್ದೇನೆ ಅಂತ. ಅದೇ ಪ್ರಶ್ನೆಗರ್ಭನೇ ವಾಸುದೇವನೇ ಧ್ರುವನಿಗೆ ಒಲಿದ ರೂಪ. ಹಾಗಾಗಿ ಅಂತಹ ಪ್ರಶ್ನೆಗರ್ಭ, ಪ್ರಶ್ನೆಯ ಗರ್ಭದಲ್ಲಿ ಬಂದವ ಪ್ರಶ್ನೆಗರ್ಭ. ವೇದವನ್ನು ಪ್ರಶ್ನೆ ಅಂತ ಹೇಳ್ತಾರೆ, ವೇದವೇದ್ಯನಾದ ಭಗವಂತ. ಹೀಗೆ ಬಹಳ ಮಾತುಗಳಿಂದ ಹೇಳಲ್ಪಟ್ಟ ಭಗವಂತನ ರೂಪ. ಇದರ ಬಗ್ಗೆಯೂ ಪುರಾಣಕಾರರು ಎಲ್ಲಿಯೂ ಸಹ ಮಾತನಾಡುವುದಿಲ್ಲ, ಇವನ ಭಾಗವತವೂ ಹೇಳಲಿಕ್ಕೆ ಹೋಗುವುದಿಲ್ಲ. ಇಷ್ಟು ಹೇಳದೆ ಇಷ್ಟೇ ಹೇಳಿ ಕೃಷ್ಣನ ಬಾಯಿಯಿಂದ ಬಂದ ಸುದ್ದಿ ಬಿಟ್ಟರೆ ಇನ್ನೆಲ್ಲಿಯೂ ಪ್ರಶ್ನೆಗರ್ಭ ಸಿಗುವುದಿಲ್ಲ. ವಾಸ್ತವವಾಗಿ ಸ್ತೋತ್ರ ಪ್ರಪಂಚದಲ್ಲಿ ಸಿಗ್ತಾನೆ, ನಾರಾಯಣ ವರ್ಮಾದಿಗಳಲ್ಲೆಲ್ಲ ಬರುವಾಗ ಸಿಕ್ಕಿಬೀಳುತ್ತಾರೆ. ಬಿಟ್ಟರೆ ಮತ್ತೆ ಇಲ್ಲಿ ಅಂತಹ ಪ್ರಶ್ನೆಗರ್ಭನಿಗೆ ಬಹುರೂಪವನ್ನು ಹೊತ್ತ ಭಗವಂತನಿಗೆ ಪ್ರಶ್ನೆಗರ್ಭಸ್ತು ಅಂತ ಹೇಳಿಕೊಂಡು ಚಿಂತನೆ ಮಾಡುತ್ತಾರೆ. ಈ ರೀತಿಯಾಗಿ ಎಲ್ಲರೂ ಇದರಲ್ಲಿಯೂ ಯಾವುದು ಧ್ರುವಕಂಡ ರೂಪವೋ ಅದನ್ನು ಇನ್ನೂ ಮುಚ್ಚಿದಾಗೆ ಒಂದು ದೃಷ್ಟಿಯಿಂದ ರೂಪ ವಿಮೋಹನೆ ಎನ್ನುವುದು ಸ್ಪಷ್ಟ ಆಗುತ್ತೆ. ಈ ರೀತಿಯಾಗಿ ಮತ್ತೊಮ್ಮೆ ಪ್ರಶ್ನೆಗರ್ಭನನ್ನೇ ಹುಟ್ಟುವಾಗೆ, ಕೊನೆಗೆ ಅವನು ಸಿಕ್ಕುವಾಗ, ವರ ಕೊಡುವಾಗ ಚಿಂತನೆ ಮಾಡುವಂತಹ ನಾನಾ ರೂಪನಿಗೆ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.